ಗುರುಗಳೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. सर्वे संप्रयुज्यन्ते तत्तज्जीवाः सुखादिभिः रूपकार्यसमाख्याश्च विद्यन्ते तत्र तत्र वै आकाशस्य न भेदोऽस्ति तद्वज्जीवेषु निर्णयः आकाशस्य घटाकाशो विकारावयवौ यथा नैवात्मनः सदा जीवो विकारावयवौ तथा यथा भवति बालानां गगनं मलिनं मलैः तथा भवत्यबुद्धानामात्माभिमलिनोमलैः स्वप्नवत्सर्वे आत्मया विसर्जिताः सर्वसामेवानोपपत्तिर्हि विद्यते रसादयो हि एकोषा व्याख्यातास्तैत्तिरीयके येषामात्मा परो जीवः खं यथा संप्रकाशितः द्वयोर्मधु ज्ञाने परं ब्रह्म प्रकाशितम् श्रियामुदरे चैव यथाकाशः प्रकाशितः जीवात्मनोरनन्यत्वम् अभेदेन प्रशस्यते नानात्वं निन्द्यते यच्चा तदेवं हि समञ्जसम् ृष्टिर्याचोदितान्यथायस्तोऽवतारायानास्ति मध्यमोत्कृष्टदृष्टयः आश्रमाश्रविधाहीनमध्यमोत्कृष्टदृष्टयः आसनोपदिष्टेयं तदर्थमनुकम्पया सिद्धान्तव्यवस्थासु द्वैतिनो निश्चिता दृढम् परस्परं विरुध्यन्ते तैरयन् न विरुध्यते अद्वैतं परमार्थो हि द्वैतं तद्भेद उच्यते येषामुभयथाद्वैतं तेनायन्न विरुध्यते युक्तञ्चायत्तद्भवति नेतरत् नेहनानेकताम्नायादिन्द्रो मायाभिरिच्यते जायमानो बहुधा मायया जायते तु सः सम्भूतेरपवादाच्च सम्भवः प्रतिषिध्यते कोन्वेन जनये कारणं प्रतिषिध्यते कारणं प्रतिषिध्यते
कामजन्यान् पीत्वा सर्वान् विशेषान् स्वप्रतिमतरब्रह्म मायया घोषयन्तो माया सञ्चातुरीयं परममृतमजं ब्रह्म यत्तन्नतोऽस्मि यो विश्वात्मा विविध विषयान् दास्य भोगान् स्थविष्ठान् पश्चाच्चान्यान् त्वमतिविभवान् ज्योतिषास्वेन सूक्ष्मान् सर्वानेतान् पुनरभिषणैः स्वात्मनिस्थापयित्वा सर्वान् विशेषान् विगत गुण गण आत्मसो नस्तुरीयः ॐ नमो ब्रह्मादि भूतो ॐ विद्यासमुदाय ॐ ब्रह्मैवाहमस्मि ब्रह्मैवाहमस्मि श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम् शङ्करम् शङ्कराचार्यम् केशवम् बादरायणम् सूत्रभाष्यगतो वन्दे भगवन्तो पुनः पुनः श्रीमच्छङ्कर भगवत्पूज्यपादगुरुभ्यो नमः वन्देऽयं सच्चिदानन्दं विधिवर्यं महामतिं वेदवेदान्तसाहित्यं सद्गुरुं सदायज्ञं संयमीन्द्रं सदाश्रयं सद्गुरुं सच्चिदानन्दं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अजीहि भगवो ब्रह्म ಈ ಮಾಂಡುಕ್ಯದೆಲ್ಲ ಪಲ್ಲವಿಯಾಗಿ ಬರುವಂತಹ ವಾಕ್ಯ ಅಂದ್ರೆ ಸಬಾಹ್ಯಾಭ್ಯಂತರಂ ಅಜಂ ಅನ್ನೋದು ಧಾಮ ಬರ್ತಾನೇ ಇರತ್ತೆ. ಸಬಾಹ್ಯಾಭ್ಯಂತರಂ ಅಜಂ ಆತ್ಮಾನಂ ಪ್ರತಿಪತ್ವಂ ಸಬಾಹ್ಯಾಭ್ಯಂತರಂ ಅಜಂ ಆತ್ಮಾನಂ ಪ್ರತಿಪತ್ವಂ ಅಶಕ್ನುವನ್ನ ಅಶಕ್ನುವನ್ನ ಅವಿದ್ಯೆಯ ದೀನಂ ಆತ್ಮಾನಂ ಮನ್ಯಮಾನಃ ಅವಿದ್ಯೆಯ ದೀನಂ ಆತ್ಮಾನಂ ಮನ್ಯಮಾನಃ ಜಾತೋಹಂ ಜಾತೋಹಂ ಜಾತೆ ಬ್ರಹ್ಮಣಿ ವರ್ತೆ ಜಾತೆ ಬ್ರಹ್ಮಣಿ ವರ್ತೆ ತದುಪಾಸನಾಶ್ರಿತ ಸನ್ ಉಪಾಸನಾಶ್ರಿತ ಸನ್ ಬ್ರಹ್ಮ ಪ್ರತಿಪತ್ಯೆ ಬ್ರಹ್ಮ ಪ್ರತಿಪತ್ಯೆ ಇತ್ಯೇವಂ ಪ್ರತಿಪನ್ನಃ ಇತ್ಯೇವಂ ಪ್ರತಿಪನ್ನಃ ಕೃಪಣೋ ಭವತಿ ಯಸ್ಮಾತ್ ಕೃಪಣೋ ಭವತಿ ಯಸ್ಮಾತ್ ತಸ್ಮಾದಂತ ಅತಃ ಅನ್ನ ತಸ್ಮಾದಂತ ಅತಹನ್ ಶುರು ಆಗುತ್ತೆ ಮುಂದಿನ ಶ್ಲೋಕ. ಅತಹನ್ ಆದ್ದರಿಂದ ಅಂತ ಏನಾದ್ದರಿಂದ ಅಲಕ್ಷ ಮಾಡ್ತಾರೆ ನೋಡಪ್ಪ. ಒಳಗೂ ಹೊರಗೂ ಹುಟ್ಟಿಲ್ದೇ ಇರತಕ್ಕಂತಹ ಅಜಸ್ವರೂಪವೇ ಪರಮಾರ್ಥ ಸ್ವರೂಪ. ಅದೇ ನಮ್ಮೆಲ್ಲ ಪರಮಾರ್ಥ ಸ್ವರೂಪ. ನಾವುಗಳೆಲ್ಲರೂ ಅದೇ ರೂಪದವರು. ನಾವು ಎಂದೆಂದಿಗೂ ಹುಟ್ಟದವರು ಮತ್ತು ವಿಕಾರವಿಲ್ಲದವರು ಮರಣವಿಲ್ಲದವರು. ನಮಗಿದು ಹೊಸ ವಿಷಯ. ನಾವುಗಳೆಲ್ಲರೂ ನಮ್ಮನ್ನು ನಾವು ಹುಟ್ಟಿದ್ದೀನಿ, ಬೆಳೀತಾ ಇದ್ದೀನಿ, ವಿಕಾರ ಆಗ್ತಾ ಇದ್ದೀನಿ, ಸ್ವಲ್ಪ ದಿವಸ ಆಯ್ತು ನಾನು ಹೊರಟೋಗ್ತೀನಿ ಅಂತ ಈ ಒಂದು ಕಾನ್ಸೆಪ್ಟ್ ನಾವು ಬೆಳೀತಾ ಇದ್ದೀವಿ ಹೊರತು ನಾವೆಲ್ಲ ಹುಟ್ಟದೇ ಇರೋರು, ಬೆಳೆಯದೇ ಇರೋರು, ವಿಕಾರವಿಲ್ಲದವರು, ಸಾವಿಲ್ಲದವರು ಅಂತಂದ್ರೆ ಇದು ಹೊಸ ವಿಷಯ ನಮಗಿರೋ. ಅದು ಗೌಡಪಾದರು ಪದೇ ಪದೇ ಇದನ್ನು ತಲೆ ತುಂಬ್ತಾ ಇದ್ದಾರೆ. ನೋಡ್ರೋ ನೀವು ಎಂದೆಂದಿಗೂ ಹುಟ್ಟದವರು ಕಂಡ್ರೋ, ಸಾಯದೇ ಇದ್ದವರು, ಬದಲಾವಣೆ ಇದ್ದಿದ್ದು ನೋಡ್ಕೊಳ್ಳಿ, ನಿಮ್ಮ ಅನುಭವ ನೋಡ್ಕೊಳ್ಳಿ, ನಿಮ್ಮ ಅನುಭವ ಅದೇ ಪಾಠ ಹೇಳ್ಕೊಡತ್ತೆ ಅಂತ ಹೇಳಿ ಸಭಾ ಬಾಹ್ಯಾಭ್ಯಂತರೇನ ಸಹ ಹೊರಗೆ ಹೊರಗಡೆ ಸೇರಿಸಿಕೊಂಡು ಅಜವಾಗಿರುವಂತಹ ಸ್ವರೂಪವೇ ನಮ್ಮ ಸ್ವರೂಪ. ಇಂಥ ಆತ್ಮನನ್ನ ಪ್ರತಿಪತ್ತು ಅಂದ್ರೆ ಯಥಾವತ್ತಾಗಿ ತಿಳ್ಕೊಳ್ಳೋದು. ಇದು ಭಾವನೆ ಅಲ್ಲ, ನಂಬಿಕೆ ಅಲ್ಲ, ಕಲ್ಪನೆಯೂ ಅಲ್ಲ, ಇದು ಅನುಭವ. ಇದು ಈ ಅನುಭವವನ್ನು ಪಡ್ಕೊಳ್ಳೋಕೆ ಅಶಕ್ನುವನ್ನ ಸಮರ್ಥನಾಗದೆ ಯೋಗ್ಯನಾಗದೆ ಇವು ಇಂಥಾಗುತ್ತ ನಮ್ಮ ಮನಸ್ಸಿಗೆ ಮಿಂಚ್ತಾ ಇಲ್ವಲ್ಲ, ನಂಗೆ ಅರ್ಥವಾಗ್ತಿಲ್ವಾ ಅಂತ ಅನ್ಕೊಂಡವನಾಗಿ ಅವಿದ್ಯೆಯ ಈ ಮಧ್ಯೆ ತಿಳ್ಕೊಳ್ದಿರ ಕಾರಣ ಅಜ್ಞಾನ, ಅವಿದ್ಯೆ, ಭ್ರಾಂತಿ ಪ್ರತ್ಯಯ, ವಿಪರೀತ ಪ್ರತ್ಯಯ, ಅನ್ಯಥಾಗ್ರಹಣ, ಅಧ್ಯಾಸ ಎಲ್ಲ ಒಂದೇ ಅರ್ಥ. ಈ ಅವಿದ್ಯೆಯಿಂದ ಕೂಡಿಕೊಂಡವನಾಗಿ ಆತ್ಮಾನಂ ದೀನಂ ಮನ್ಯಮಾನ, ಓ ನಾನು ಸ್ವಾಮಿ ನಾನು ಅಲ್ಪ ಕಣ್ರಿ, ನಂಗೇನು ಆಗಲ್ಲ ಕಣ್ರಿ, ನನ್ನ ಶಕ್ತಿಯೂ ಅಲ್ಪ, ನನ್ನ ಬುದ್ಧಿಯೂ ಅಲ್ಪ, ನನ್ನ ಜ್ಞಾನವೂ ಅಲ್ಪ, ನನಗೆ ಎಲ್ಲವೂ ಅಲ್ಪವೇ. ಪರಮಾತ್ಮನು ಜ್ಞಾನೀಶ್ವರ್ಯ ಶಕ್ತಿ ಬಲವೀರ್ಯತೇಜೋಭಿ ಸದಾ ಸಂಪನ್ನ ಅಂದ್ರೆ ನಾನು ಜ್ಞಾನೀಶ್ವರ್ಯ ಬಲವೀರ್ಯತೇಜೋಭಿ ಸದಾ ಅಸಂಪನ್ನ, ನಾನು ಯಾವಾಗಲೂ ಕೂಡಿಕೊಳ್ಳವನು, ನಾನು ಅತ್ಯಲ್ಪನು, ದೀನ ಅಂದ್ರೆ ಕೃಪಣ, ಅಲ್ಪ, ಸಾಮಾನ್ಯನು ಅಂತ ಈ ರೀತಿ ತನ್ನ ತಾನೇ ಆರೋಪಿಸಿಕೊಂಡು ಆ ರೀತಿ ಕಂಡುಕೊಂಡವನಾಗಿ ಏನಂದ್ಕೊಂಡಿದ್ದಾನೆ, ಈಗ ನಾನು ಹುಟ್ಟಿದವನಾಗ್ಬಿಟ್ಟಿದ್ದೀನಿ, ಹುಟ್ಟುಬಿಟ್ಟಿದ್ದೀನಿ, ಅದೇನೋ ಅವಿದ್ಯೆಯಿಂದಲೋ ಕರ್ಮದಿಂದಲೋ ಶಾಪದಿಂದಲೋ ಹುಟ್ಟುಬಿಟ್ಟಿದ್ದೀನಿ, ಈಗ ಜಾತ ಬ್ರಹ್ಮದಲ್ಲಿ ಇದ್ದೀನಿ, ಈಗ ಇದೇನು ಮಾಡಬೇಕೋ, ಈ ಜಾತ ಬ್ರಹ್ಮದಿಂದ ಹುಟ್ಟಿದ ರೂಪದಿಂದ ಹುಟ್ಟದೇ ಇರುವ ರೂಪಕ್ಕೆ ನಾನು ಇದಾಗಬೇಕು, ಬದಲಾವಣೆ ಆಗಬೇಕು. ನಾನು ಅದು ಹೇಗೆ ಮಾಡ್ಕೊಳ್ಳೋದು, ತದ ಉಪಾಸನಾಶ್ರಿತ ಸನ್, ಆ ಬ್ರಹ್ಮೋಪಾಸನೆಯನ್ನು ಮಾಡಿಕೊಂಡವನಾಗಿ. ಉಪಾಸನೆಯನ್ನೇ ಅವ್ರು ಹೇಳೋದು. ಅವರು ಶಂಕರಾಚಾರ್ಯರು, ಗೌಡಪಾದರು, ಸುರೇಶ್ವರ ಹಾಗೆ ನಿಮಗೆ ಕಂಡುಕೊಂಡ್ರೆ ಆಯ್ತು ಅಂತ ಅವ್ರು ಹೇಳೋಲ್ಲ. ಅವರು ಶಾಸ್ತ್ರದಿಂದ ಗೊತ್ತು ಮಾಡ್ಕೋಬೇಕು, ಮತ್ತೆ ದಿನೋ ಬೆಳಗ್ಗೆ ಎದ್ದ ರಾತ್ರಿವರೆಗೂ ಉಪಾಸ ಭಾವನೆ ಮಾಡ್ತಾ ಇರ್ಬೇಕು. ಭಾವನೆಯಿಂದಲೇ ಬ್ರಹ್ಮ ಸಾಯುಜ್ಯ, ಬ್ರಹ್ಮ ಪ್ರತಿಪತ್ತಿ ಅಂತ ಮಾಡ್ಕೊಂಡವರಾಗಿದ್ದು ನಾನು ಪಡ್ಕೊಳ್ತೀನಿ ಅಂತ ಈ ರೀತಿ ತಿಳ್ಕೊಂಡವನು
ಯಾವ ಕಾರಣದಿಂದ ಕೃಪಣನಾದವನಾಗುತ್ತಾನೋ ಹಾಗೆ ಕೃಪಣನಾದಂತಹ ಅವನಿಗೆ ಕೃಪಣತೆ ಇಲ್ಲದ ದೈನ್ಯತೆ ಇಲ್ಲದೇ ಇರುವ ಒಂದು ಧೀರನಾಗಿ ಸಮ್ರಾಟಾಗಿ ಚಕ್ರವರ್ತಿಯಾಗಿ ಬಾಳುವಂತಹ ಒಂದು ಬದುಕನ್ನು ತೋರಿಸ್ಕೊಡ್ತೀನಿ ಅಂತ ಹೇಳಿ ಅಥೋ ವಕ್ಷ್ಯಾಮ್ಯಕಾರ್ಪಣ್ಯಂ ಅಜಾತಿ ಸಮತಾಂಗತಂ ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ ಅಥೋ ವಕ್ಷ್ಯಾಮ್ಯಕಾರ್ಪಣ್ಯಂ ಅಜಾತಿ ಸಮತಾಂಗತಂ ಕಿಂಚಿತ್ ಜಾಯಮಾನಂ ಸಮಂತತಃ ಅಜಾತಿ ಇದ್ದಿದ್ದ ಅಜಾತಿ ಸಮತಾಂಗ ಬಿಡ್ತಿತ್ತು ವಿಸರ್ಗ ಇದ್ದಿದ್ದ ಲೋಪ ಆಗ್ತಿರ್ಲಿಲ್ಲ ವಿಜಾತಿ ಸಮತಾಂಗ ಇದು ಸಮತಾಂಗತ ಅಜಾತಿ ಬ್ರಹ್ಮ ಅಂತ ಆದ್ದರಿಂದ ಏನಾದ್ರಿಂದ ಹುಟ್ಟಿದ ಬ್ರಹ್ಮದಲ್ಲಿ ಇದ್ದೀನಿ ಉಪಾಸನೆ ಮಾಡಿ ನಾನು ಅಜಾತ ಬ್ರಹ್ಮ ಸೇರ್ಕೊಳ್ತೀನಿ ಅಂದ್ಕೊಂಡವನು ದೀನನಾಗುತ್ತಾನೆ ಅಂತ ಆದ್ದರಿಂದ ಆ ದೈನ್ಯತೆಯನ್ನು ಬಿಡಿಸುವ ದೈನ್ಯತೆಯನ್ನು ಹೊರಗೆ ಬರುವಂತಹ ಒಂದು ಅಕಾರ್ಪಣ್ಯವಾದ ಕೃಪಣತೆ ಇಲ್ಲದೆ ಇರತಕ್ಕಂತಹ ಒಂದು ಮತ್ತು ಹುಟ್ಟಿಲ್ಲದ್ದಾದ ಸರ್ವತ್ರ ಸಮತಾಂಗದ ಎಲ್ಲಾ ಕಡೆಯಿಂದಲೂ ಸಮತ್ವವನ್ನು ಪಡೆಕೊಂಡದ್ದಾಗಿರುವಂತಹ ಒಂದು ತತ್ವವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಕ್ಷ್ಯಾಮಿ ಅಜಾ ಸಮತಾಂಗತಂ ತತ್ವ ವಕ್ಷ್ಯಾಮಿ ಬ್ರಹ್ಮ ವಕ್ಷ್ಯಾಮಿ ಯಥಾ ಇನ್ನು ಯಥಾ ವಿಜ್ಞಾನಿನ ಯಾವ ರೀತಿ ತಿಳ್ಕೊಳ್ಳೋದ್ರಿಂದ ಸಮಂತತಃ ಜಾಯಮಾನವಿ ಎಲ್ಲಾ ಕಡೆಯಿಂದ ಹುಟ್ಟಾ ಹುಟ್ಟಾ ಇದೆ ಅಂತ ತೋರ್ತಾ ಇದ್ರು ಕೂಡ ನ ಜಾಯತೆ ಇದು ಜ್ಞಾಯತೆ ಯಾವುದು ಹುಟ್ಟಾ ಇಲ್ಲ ಅದೇನು ಹುಟ್ಟಿಲ್ಲ ಹುಟ್ಟೆಂಬುದು ಕಲ್ಪನೆ ಅನ್ನೋದು ಯಾವ ರೀತಿ ನಿಮ್ಮ ಮನಸ್ಸಿಗೆ ಮಿಂಚೀತೋ ನಿಮ್ಮ ಮನಸ್ಸಿಗೆ ಅರ್ಥವಾದೀತೋ ಆ ರೀತಿ ತತ್ವವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಅಂದ್ರೆ ಅಕಾರ್ಪಣ್ಯತೆಯನ್ನು ಉಂಟು ಮಾಡುವಂತಹ ತತ್ವ ಇದು ಫಲ. ಆಮೇಲೆ ವಿಷಯ ಅಜಾತಿ ಸಮತಾಂಗತಂ ಬ್ರಹ್ಮ ವಕ್ಷ್ಯಾಮಿ ಅದೇ ವಿಷಯ ಟಾಪಿಕ್ಕು. ಫಲ ಆಯಿತು ಅದು ಅದು. ಆಮೇಲೆ ಕಾರ್ಪಣ್ಯತೆ ಹೊಂದಿರತಕ್ಕಂತಹ ಮುಮುಕ್ಷುವೆ ಅಧಿಕಾರಿ. ಈ ಶ್ಲೋಕದಲ್ಲಿ ಅಧಿಕಾರಿಯನ್ನು ಹೇಳಿದರು, ವಿಷಯವನ್ನು ಹೇಳಿದರು, ಫಲವನ್ನು ಹೇಳಿದರು, ಸಂಬಂಧವನ್ನು ಹೇಳ್ತಾ ಇದ್ದಾರೆ. ಅಜಾತಿತ್ವವನ್ನು ತಿಳಿಸ್ಕೊಳ್ಳೋದು ನೀ ತಿಳ್ಕೊಳ್ಳೋರು ಜಾಪ್ಯ ಜ್ಞಾಪಕ ಸಂಬಂಧ. ಆ ಅಕಾರ್ಪಣ್ಯ ಫಲಸ್ಥಿತಿ ಪಡ್ಕೊಳ್ಳೋದು ಪ್ರಾಪ್ಯ, ಈ ಪ್ರಾಪಕ ಪ್ರಾಪ್ಯ ಪ್ರಾಪಕ ಸಂಬಂಧ. ಒಂದೇ ಶ್ಲೋಕದಲ್ಲಿ ಅನುಬಂಧ ದೃಷ್ಟಿ ತೋರಿಸ್ತಾ ಇದ್ದಾರೆ. ಅಕಾರ್ಪಣ್ಯತೆಯ ಫಲ, ಅಜಾತಿ ಸಮತಾಂಗತವಾದದ್ದೇ ವಿಷಯ, ಅದು ಎಲ್ಲ ಕಡೆ ಹುಟ್ಟುವಂತೆ ತೋರ್ತಾ ಇದ್ದು ಹುಟ್ಟದೇ ಇರುವಂಥದ್ದಾಗಿದೆ ಎಂದು ಗೊತ್ತು ಮಾಡ್ಕೊಳ್ಳುವನೇ ಅಧಿಕಾರಿ. ಅಧಿಕಾರಿಗೂ ವಿಷಯಕ್ಕೂ ಅಧಿಕಾರಿಗೂ ಫಲಕ್ಕೂ ಒಂದು ಜ್ಞಾಪ್ಯ ಜ್ಞಾಪಕ ಸಂಬಂಧ, ಒಂದು ಪ್ರಾಪ್ಯ ಪ್ರಾಪ್ಯ ಸಂಬಂಧ. ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಯಾವ ರೀತಿ ನೀವು ಯೋಚನೆ ಮಾಡಿದ್ರೆ ಹುಟ್ಟಿಲ್ಲದ ವಿಕಾರವಿಲ್ಲದೇ ಇರುವ ಪರಬ್ರಹ್ಮವೇ ನನ್ನ ಆತ್ಮ, ನಿಮಗೆ ಗೊತ್ತಾದೀತೋ ಆ ರೀತಿ ನಿಮಗೆ ತತ್ವ ತಿಳಿಸ್ಕೊಡ್ತೀನಿ ಕಂಡ್ರೋ, ಗಮನವಿಟ್ಟು ಕೇಳುವರಾಗ್ರಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಅತಃ ವಕ್ಷ್ಯಾಮಿ ಅಕಾರ್ಪಣ್ಯಂ, ಅಕೃಪಣ ಭಾವಂ ಅಜಂ ಬ್ರಹ್ಮ. ಆದ್ದರಿಂದ ಅಂದ್ರೆ ಕಾರ್ಪಣ್ಯತೆ ಬರುತ್ತೆ, ತಿಳ್ಕೊಳ್ಳದೆ ಹೋದ್ರೆ ದೈನ್ಯತೆ ಬರುತ್ತೆ. ಎಷ್ಟೇ ದೇವಿಯಿಂದ ಪದವಿ ತಗೊಳ್ಳಿ, ದೈನ್ಯತೆ ಬಂದೇ ಬರುತ್ತೆ. ಯಾವತ್ತು ಶಶಿ ದೇವಿ ಮಾತಾಡಿಸ್ತಿಲ್ಲ ಬೇಜಾ ಮಾಕೊಂಡ್ಬಿಟ್ರು ಅಂದ್ರೆ ದೇವಿನ ಕೈ ಮುಗಿಲೇಬೇಕು. ಅಮ್ಮ ಯಾಕಮ್ಮ ಬೇಜಾ ಮಾಡ್ಕೊಂಡಿದ್ದೆ, ಕೋಪ ಮಾತಾಡಮ್ಮ ಯಾಕಮ್ಮ ಕೋಪ ಅಂದೇಬೇಕು. ದೇವೇಂದ್ರ ಏನು ಮಾಡೋಕ್ಕಾಗಲ್ಲ, ಸಿಟ್ಟಾಗ್ಬಿಟ್ರು ಮನೆ ಯಜಮಾನಿ ಸಿಷ್ಟಾಗ್ಬಿಟ್ಟು ಬೇಜಾ ಮಾಡ್ಕೊಂಡ್ರು ಏನೋ ಕೋಪ ಮಾಡ್ಕೊಂಡ್ಬಿಟ್ರು ಅಂದ್ರೆ ಕಾರಣ ಏನಿರ್ಬೇಕಾಗಿಲ್ಲ, ಕೋಪ ಬಂದ್ಬಿಡ್ತು ಅಂದ್ರೆ ದೇವೇಂದ್ರ ಕಾಲು ಹಿಡಿಲೇಬೇಕು, ದೈನ್ಯ ಬರದೇ ಬರುತ್ತೆ ಏನು ಬರಕಾಗಲ್ಲ. ಹಾಗಾಗಿ ಇದು ಸ್ವಭಾವ, ಜೀವರುಗಳೆಲ್ಲರಿಗೂ ದೈನ್ಯತೆ ಅನ್ನೋದು ಆ ವಿದ್ಯಾ ಅಜ್ಞಾನದಿಂದ ಬಂದೇ ಬರುತ್ತೆ. ಹಾಗಾಗಿ ಅಕಾರ್ಪಣ್ಯತೆ ಕೃಪಣತೆ ಇಲ್ಲದೇ ಇರುವ ದೈನ್ಯತೆ ಇಲ್ಲದ ಅಲ್ಪಭಾವನೆ ಇಲ್ಲದೇ ಇರತಕ್ಕಂತಹ ಅಜವಾದ ಬ್ರಹ್ಮವನ್ನು ಕುರಿತು ನಿಮಗೆ ಹೇಳ್ತೇನೆ ತಿಳಿಸ್ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ತದ್ಧಿ ಅಕಾರ್ಪಣ್ಯಂ, ತದ್ಧಿ ಕಾರ್ಪಣ್ಯ ಆಸ್ಪದಂ ಯತ್ ಅನ್ಯೋನ್ಯ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯದ್ವಿಜಾನಾತಿ ತದಲ್ಪಂ ಮರ್ತ್ಯಂ ಅಸತ್.
आचारमणं विकारो रामधेयम् इत्यादि श्रुतिभ्यः। अदल्लवे कार्पण्यक्के आस्पद, कार्पण्यक्के कृपणतेगे, कृपणन्द जुग्गल्ल कंजूसल्ल, कृपणन्द दैन्यते अल्पते दीनते कीळागुविके इन्फीरियारिटी कॉम्प्लेक्स नंगेन गोत्तिल्ल नानु जनर मुंदे निंतकोंड्रे नानु एनु मातनाड्रे जनरिगे एनु तप्पु भावने बरुत्तो जन एनु तिळ्कोंबिडतारो यारिगे एनु अंत आ भावने बंदुबिडुत्ते भय समाज निंतकोंड्रे भय सभे निंतकोंड्रे मातनाडक्के भय जन मुंदे निंतकोंड्रे भय कृपणते दैन्यते अंत सार एल्लि बरुत्ते कृपणते एल्लि ओब्बनु इन्नोंदन्न नोड़ो अल बरबड़े दैन्यते इनके अस्तिव को दैन्यते बंतर मत अस्तिवे निम दैन्यते कारण इोद इन का नोड़े इन तकोदे इन अर्थमकोदे अल्प अल्प बंदे अल्देष्टो ना सा बंगलूर मूर् मन इटकी अंत हमे पड़को सरी बंगलूर मन निम्दे मन एस्टी बंगलूरल हिंदे मन निम्दीबू निम्दे मन एंगलूरलीपटे सुब इत मत मन बहुत जास्तु एल मन नमदूं मन नमदूं प्रपंचद जनर मन संपत्त नाने नंदल नाने नाने नहीं पड़को केको अंत स्थिति होरतु नंदिष्टो अंतन्बिट्रे नंद इष्टल्ल जास्ति नंदल्ल जास्ति आगबिडुत्ते यावागलू पड्कोंडक्किंत पड्कोळ्ळदे इरोदे जास्ति आगुत्ते एनु माडोदु पड्कोंडिरोदे जास्ति आगल्ल देवेंद्रनिगे कूड अवनु पड्कोंडिदे इरोदे जास्ति आगुत्ते एनु माडोकागल्ल अदरिंद अदल्ल कार्पण्यक्के अल्पत्वक्के दैन्यतेगे कारणवागिरतक्कद्दु इदु हेळिद वस्तुतः हेळिद अदु असत् तोरिके इल्यूशन भ्रांति याकंद्रे विकार अन्नोदु बायिंद तयारादद्दु अदु बरी हेसरष्टे पदार्थ इल्ल याव पदार्थवु एल्लू यावागलू इल्ल इरोदल्ल एकमेव द्वितीयं ब्रह्मवे निम्म इंद्रिय दृष्टिगे भौतिक दृष्टिगे अनात्मवागि बेरेयागि इन्नोंदंते तोर्ता इरुत्ते एल्लिवरेगे परमार्थ कंडुकोळ्ळुवरेगे ಕಂಡುಕೊಂಡ ಸಮ ಸಮಯದಲ್ಲಿಯೇ ಸ್ವಪ್ನದಿಂದ ಎಚ್ಚೆತ್ತಿನ ಎಚ್ಚೆತ್ತು ಬಿಡ್ತೀರ ಎಚ್ಚೆದ್ದನ್ನು ಹೇಳ್ಬೇಕು ಇವಾಗ ಕನಸು ಮಾಡ್ಕೊಂಡು ಎಚ್ಚರದಿಂದ ಹೇಳ್ಬೇಕು ಎಚ್ಚ ಮಾಡ್ಕೊಂಡಿದ್ರಿಂದ ಎಚ್ಚ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಎಚ್ಚರದಲ್ಲಿದ್ದೀವಿ ಎಚ್ಚರ ಆಗ್ಬಿಟ್ಟಿದೀವಿ ಮಾಡ್ಕೊಂಡಿದ್ದಿರಲ್ಲ ಆದ್ರಿಂದ ನಮ್ಗೆ ಎಚ್ಚರ ಆಗಬೇಕು ಅಂತ ಪ್ರಯತ್ನ ಕನಸಲ್ಲಿದ್ದೀವಿ ಸ್ವಪ್ನ ಕಾಣ್ತಾ ಇದ್ದೀವಿ ಅಂತ ಗೊತ್ತಾದ್ರೆ ಅವಾಗ ಎಚ್ಚರ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ವಿ ನಾವು ಅಲ್ವನಾ ಎಚ್ಚರದಲ್ಲಿದ್ದೀವಿ ಅಂದ್ಕೊಂಡ್ಬಿಟ್ಟಿದೀವಿ ಆದ್ರೆ ನಮ್ಗೆ ಎಚ್ಚರ ಆಗಬೇಕು ನಮ್ಗೆ ಪ್ರಯತ್ನ ಮಾಡಲ್ಲ ಇವ್ರು ಹೇಳ್ತಾರೆ ನೀವು ಕನಸು ಕಾಣ್ತಾ ಇದ್ದೀರಾ ದ್ವೈತದಲ್ಲೇ ಇದ್ದೀರಾ ಇನ್ನೊಂದನ್ನು ಎಲ್ಲಿವರೆಗೆ ಕಾಣ್ತೀರೋ ಅಲ್ಲಿವರೆಗೆ ಅದೆಲ್ಲ ಕನಸು ಅದೆಲ್ಲ ಅಲ್ಪ ಅದೆಲ್ಲ ಪರಿಚ್ಛಿನ್ನ ಅದೆಲ್ಲ ದುಃಖ ದುಃಖಂ ಸರ್ವಮನುಸ್ಮೃತ್ಯ ಕಾಮಭೋಗ ನಿವರ್ತಯೆ ಎಂದು ಹೇಳ್ತಾರೆ ಒಂದೇ ಹೊರತಕ್ಕೆ ಹೋಲ್ಸೇಲ್ ವ್ಯಾಪಾರ ಅಷ್ಟನ್ನು ದುಃಖ ಅಂತ ಕೊಂಬಿಟ್ಟು ಹಿಂದಕೊಂಬಿಟ್ಟು ಇದ್ದಾರೆ ಇದೇ ಇದೇ ಮೊದಲಾದ ಶ್ರುತಿಗಳಿಂದ ಇದು ಗೊತ್ತಾಗುತ್ತೆ ತದ್ವಿಪರೀತಂ सबाह्याभ्यंतरं अजम् अकार्पण्यम् भूमाख्यम् ब्रह्मा इदक्के विपरीत अंदरे विरुद्ध अंत विपरीत कन्नड विपरीत अंदरे तुंबा अंत संस्कृत विपरीत अंदरे विरुद्ध अंत इदक्के विरुद्ध अंदरे इदे दैन्यतेगे अल्पत्वक्के विरुद्धवाद ओळगू होरगू हुट्टिल्लदागिरुव कृपणते इल्लद कार्पण्य कृपणते इल्लद दैन्यते इल्लद ईग बर ನಿದ್ದೆ ಮಾಡ್ತಿದ್ದ ಅವನು ಹಾ ಸಣ್ಣ ಒಳ್ಳೆ ನಿದ್ದೆ ಹೊಡ್ತಾ ಇದ್ದಾರೆ ತಗೊಂಬರು ಒಂದು ದಿಂಬ್ ಇಟ್ಕೊಂಬಿಟ್ಟು ಹಾ ಹೊರಗು ಹೊರಗು ಹುಟ್ಟಿಲ್ಲದೆ ಇರುವ ಕೃಪಣತೆ ಇಲ್ಲಿರುವ ಭೂಮಾ ಎಂಬ ಹೆಸರಿನ ಬಹೋಲೋಪೋ ಭೂಚ ಬಹೋಹ ಭೂ ಅಂತ ಆದೇಶ ಮಾಡಿ ಅದಕ್ಕೆ ಇಮನಿಷಿ ಪ್ರತ್ಯಯ ಹಾಕಿ ಯಾವುದು ಕಾಲ ದೇಶ ಅವಸ್ಥೆಗಳ ತುಂಡಾಗದೇ ಇರೋ ತತ್ವವೋ ಅದಕ್ಕೆ ಭೂಮಾ ಅಂತ ಹೆಸರು ಆ ಭೂಮಾ ಎಂಬ ಹೆಸರಿನ ಬ್ರಹ್ಮವೇಂಟು ಬ್ರಹ್ಮವೇನಿದೆ ಅದು ಅಕಾರ್ಪಣ್ಯ ಸ್ಥಿತಿ ಅದೈನ್ಯತೆ ಸ್ಥಿತಿ ಆಗಿದೆ ಅದು ಯತ್ ಪ್ರಾಪ್ಯ ಅವಿದ್ಯಾಕೃತ
सर्वकार्पण्य निवृत्ति सर्वकार्पण्य निवृत्ति तद अकार्पण्यम वक्ष्यामि तथा ಯಾವುದನ್ನ ಪಡೆದವನಾದರೆ ಇಲ್ಲಿ ಪಡೆಯೋದೊಂದು ಜ್ಞಾನ ಮಾತ್ರವೇ ಕ್ರಿಯೆ ಅಲ್ಲ ಅಲ್ಲಿ ಯಾವ ಸರಿಯಾದ ಸಮ್ಯಕ್ ಜ್ಞಾನದಿಂದ ಯಾವ ತತ್ವವನ್ನು ಕಂಡುಕೊಂಡು ಪಡೆದವನಾದರೆ ತಪ್ತುಳಿಕೆಯಿಂದ ಮಾಡಿಕೊಂಡ ಕಾರ್ಪಣ್ಯ ನೋಡಿ ಕಾರ್ಪಣ್ಯ ಕಾರಣ ತಪ್ತುಳಿಕೆಯ ಹೊರತು ನಿಜ ಕರ್ಪಣತೆ ಉಂಟಾಗಿಲ್ಲ ನಮಗೆ ಕರ್ಪಣರಲ್ಲ ನಾವು ನೀವರಲ್ಲ ತಪ್ತುಳಿಕೆಯಿಂದ ಆದದ್ದಾಗಿರುವ ಕಾರ್ಪಣ್ಯದ ನಿವೃತ್ತಿ ಕರ್ಪಣತೆಯ ನಿವೃತ್ತಿ ಅಲ್ಪತ್ವದ ನಿವೃತ್ತಿ ದೈನ್ಯತೆಯ ನಿವೃತ್ತಿ ಅನ್ನೋದಾಗುತ್ತದೆಯೋ ಅಂತ ಒಂದು ತತ್ವವನ್ನ ತಿಳಿಸ್ಕೊಡ್ತೀವಿ ಅಂತ ಯಾರು ಹೇಳ್ತೀರವಾ ಗೌಡಪಾದರು ಯಾರವರು ವೇದಾಂತ ಪ್ರಪಿತಾಮಹ ವೇದಾಂತ ವೃದ್ಧಾಹ ಅಂತ ಹೇಳ್ತಾರೆ ಇವರು ಸ್ವಾಮಿಗಳು ವೇದಾಂತ ವೃದ್ಧಾಹ ಅಂತ ಶಂಕರಾಚಾರ್ಯರು ಸಂಪ್ರದಾಯ ವಿಧ ಅಂತ ಹೇಳ್ತಾರೆ ಅದನ್ನ ಸಂಪ್ರದಾಯವನ್ನು ಬಲ್ಲವರು ಅಂತ ಶಂಕರಾಚಾರ್ಯರು ಹೇಳಿಕೊಡ್ತಾರೆ ವೇದಾಂತ ಪ್ರಪಿತಾಮಹ ವೇದಾಂತಕ್ಕೆ ಮುತ್ತಾತರವರು ನಮ್ಗೆ ಅವರಿಂದ ಹಿಂದಿನವರು ಗ್ರಂಥ ಸಿಕ್ಕಿಲ್ಲ ಹಿಂದಿನ ತತ್ವಜ್ಞಾನಗಳು ಇದ್ದವರಾದರೂ ಪ್ರಾಚೀನತಮವಾದಂತಹ ವೇದಾಂತದ ಪೌರುಷೇಯ ಗ್ರಂಥದಲ್ಲಿ ಗೌಡಪಾದರದೇ ನಮಗೆ ಪ್ರಾಚೀನತಮ ಅದು ಬಿಟ್ಟು ಉಪನಿಷತ್ತು ಈ ಗೌಡಪಾದಗಿಂತ ಉಪನಿಷತ್ತಿಗೂ ಮಧ್ಯೆ ಈ ದ್ರವಿಡಾಚಾರ್ಯ ಇದ್ರು ಸಿದ್ಧಾಂತ ನಿವರ್ತಕತ್ವ ಸೂತ್ರ ಮಾಡಿದ್ದಾರೆ ಆಗಮ ವಿಧಾನ ಸೂತ್ರ ತಂದಿದ್ದಾರೆ ಅವ್ರ ಗ್ರಂಥ ಸಿಕ್ಕೇ ಇಲ್ಲ ನಮ್ಮ ಇವರು ಲಂಡನ್ನಲ್ಲಿ ನಂದಕುಮಾರ್ ಅಂತ ಒಬ್ಬರಿದ್ದಾರೆ ಅವರು ನಮ್ಮ ಇದರಲ್ಲಿ ಒಂದು ದೊಡ್ಡ ಒಂದು ಲೈಬ್ರರಿ ಇದೆ ನಾಲ್ಕೈದು ಅಂತಸ್ತು ಒಂದು ಫರ್ಲಾಂಗ್ ಉದ್ದ ಇದೆ ಅಲ್ಲಿ ಏನೇನಿದೆ ಏನಿಲ್ಲ ಅಂತ ಅವ್ರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಯಾರಾದ್ರೂ ಇಂತಿಂಥ ಪುಸ್ತಕ ಇದೆಯಾ ನೀವು ಇದು ಮಾಡಿದರೆ ಅವ್ರು ಯಾರು ಅವರೇ ಬಂದು ಹುಡ್ಕೋಬೇಕು ಅವ್ರಿಗೆ ನಾನು ರೆಕಮೆಂಡ್ ಮಾಡಿಬಿಟ್ಟು ಅದೇ ಪುಸ್ತಕ ತಗೊಂಡು ಹೋಗ್ಬಿಡಲ್ಲ ಜೆರಾಕ್ಸ್ ಮಾಡೋಕ್ಬಿಡಲ್ಲ ನೋಡಬೇಕಾದ್ರೆ ಬಿಡಿಸ್ತೀನಿ ಅಂತ ಒಂದು ಮಾತು ಹೇಳಿದ್ರು ಬೇಕಾದ್ರೆ ಸಂಶೋಧನೆ ಮಾಡೋರಿದ್ದೆ ಹೇಳಿ ಅಂತ ಅದೇ ಬಂದು ಹೋಗಿ ಮಾಡ್ಕೊಳ್ಸಿದ್ರೆ ಅವ್ರದ್ದೇ ಅದಕ್ಕೆ ಭಾವನೆ ವಹಿಸ್ಕೊಳ್ಳಲ್ಲ ಅವರೇ ಬಂದು ಹೋಗಿ ಮಾಡ್ಕೋಬೇಕು ಅವರೇ ಬೇಕಾದ್ರೆ ಇರೋದಕ್ಕೆ ಊಟಕ್ಕೆ ತಿಂಡಿಗೆ ಏನು ವ್ಯವಸ್ಥೆ ಮಾಡಿಸ್ತೀನಿ ಅದೇ ಅಲ್ಲಿ ನೋಡೋದಕ್ಕೆ ಪರ್ಮಿಷನ್ ಕೊಡಿಸ್ತೀನಿ ಅಂದರು ಯಾರು ಹೋಗ್ತಾರಮ್ಮ ನಮ್ಮ ಪ್ರಕಾಶ ಅಂದ್ರೆ ಒಂದ್ಸಲ ಹೋಗ್ತೀನಿ ಅಂದಿದ್ರು ನಾನು ನೋಡ್ತೀನಿ ಹೋಗ್ತೀನಿ ಹಾಗೆ ಅಂತ ಹೋಗ್ಬೋದು ಫ್ಲೈಟ್ ಹೋಗ್ತಾರೆ ವಿದ್ಯಾ ಕಲ್ಪಿತವಾದ ಎಲ್ಲ ತರಹದ್ದಾದ ಕಾರ್ಪಣ್ಯ ನಿವೃತ್ತಿಯು ಯಾವುದನ್ನ ತೆಗೆದುಕೊಂಡರೆ ಆಗುತ್ತದೆಯೋ ಅಂತ ಅಕಾರ್ಪಣ್ಯ ಸ್ಥಿತಿಯನ್ನ ನಾನು ಹೇಳ್ತೀನಿ ತದ್ ಅಜಾತಿ ಅವಿದ್ಯಮಾನ ಜಾತಿ ಅಸ್ಯ ಅವಿದ್ಯಮಾನ ಜಾತಿ ಅಸ್ಯ ಇತಿ ತದಿದ ಅಜಾತಿ ಅಜಾತಿ ಅಂತ ಬರೆದು ಅದು ಅಜಾತಿಯಾಗಿ ಹುಟ್ಟಿಲ್ಲದ್ದು ಅಂತ ಸರ್ ಜಾತಿ ಶಬ್ದ ಸ್ತ್ರೀಲಿಂಗ ಅದಕ್ಕೆ ಅವಿದ್ಯಮಾನ ಜಾತಿ ಇಲ್ಲದ್ದಾಗಿರೋ ಹುಟ್ಟುವಿಕೆ ಯಾವುದಕ್ಕೆ ಹುಟ್ಟೆಂಬುದು ಇಲ್ಲದ್ದೋ ಆ ಈ ಬ್ರಹ್ಮವು ಅಜಾತಿ ಹುಟ್ಟದೇ ಇರುವಂತಹ ಬ್ರಹ್ಮ ವಿಚಾರವನ್ನು ನಾನು ಹೇಳ್ತೀನಿ ಅಜಾತಿ ಸಮತಾಂಗತಂ ಸರ್ವಸಾಮ್ಯಂ ಗತಂ ಸಮತಾಂಗತಂ ಸರ್ವಸಾಮ್ಯಂ ಗತಂ ಸಮತ್ವವನ್ನು ಹೊಂದಿದೆ ಎಲ್ಲದನ್ನೂ ಪರಿಪೂರ್ಣ ತಿಳ್ಕೊಂಡಿದೆ ಹೇಗೆ ಆಲಿಕಲ್ಲು ಸಣ್ಣದಾದು ದೊಡ್ಡದಾದು ದೊಡ್ಡ ಬಂಡೆ ಆದು ಎಲ್ಲ ಅದು ನೀರು ಎಲ್ಲರೂ ಹೇಗೆ ಪೂರ್ಣ ತುಂಬಿಕೊಂಡಿರುತ್ತೋ ನೀರಿಗೆ ತುಂಬಿಕೊಳ್ಳೋಕ್ಕೆ ದೊಡ್ಡ ಬಂಡೆ ಇದ್ರಲ್ಲಿ ತುಂಬಿಕೊಳ್ಳೋ ಕಷ್ಟ ಸಣ್ಣ ಆಲಿ ಕಲ್ಲನ್ನು ತುಂಡು ಇದನ್ನ ನಾನು ತುಂಬ್ಕೊಳ್ತೀನಿ ಹಾಗೆ ನನ್ನಲ್ಲ ಇದು ನೀರು ಇರೇ ಮಂಜುಗಡ್ಡೆ ಎಲ್ಲ ನೀರು ಹೇಗೆ ಎಲ್ಲರೂ ತುಂಬಿಕೊಂಡಿದ್ದು ಹಾಗೆ ಈ ಇದು ಅರಿವು ಇರುವು ಅನ್ನುವ ಪರಮಾರ್ಥ ತತ್ವ ಎಲ್ಲರನ್ನು ಪರಿಪೂರ್ಣ ತುಂಬಿದೆ ಅದು ಒಂದೇ ಇರೋದು ಅದೇ ಚರ್ಮಚಕ್ಷುಸಿಗೆ ಭೌತಿಕ ಇಂದ್ರಿಯಕ್ಕೆ ಬೇರೆ ಅಂತ ಕಾಣ್ತಾ ಇದೆ ಅಷ್ಟೆ ಅಜಾತಿಯ ಇದೆ ಸಮತ್ವವನ್ನು ಹೊಂದಿದಾಗಿದೆ ಸಮತ್ವವನ್ನು ಪಡ್ಕೊಂಡಿದೆ ಅಕಸ್ಮಾತ್ ಯಾಕೆ ಸಮತ್ವವನ್ನು ಹೊಂದಿದೆ ಅವಯವ ವೈಷಮ್ಯಾಭಾವ ಅವಯವ ವೈಷಮ್ಯಾಭಾವ ಅವಯವದಿಂದ ಆಗಬೇಕಾದ ವೈಷಮ್ಯವೆಂಬುದು ಅದಕ್ಕಿಲ್ಲ ವೈಷಮ್ಯದ ಅವಯವದಿಂದ ಆಗಬೇಕು ನೀನು ಒಂಥರ ಅವನೊಂಥರ ಇವನೊಂಥರ ಇವನೊಂಥರ ಅವನೊಂಥರ ಯಾಕೆ ನಿಮ್ಮ ಅವಯವಗಳ ವ್ಯತ್ಯಾಸ ಅವಯವದ ವ್ಯತ್ಯಾಸ ಕರ್ಮದಿಂದ ಆಗಿದೆ ಕರ್ಮಕ್ಕೆ ಕಾರಣ ಕಾಮ ಕಾಮಕ್ಕೆ ಕಾರಣ ಅವಿದ್ಯೆ ಅದು ಮೂರು ಅದಕ್ಕಿಲ್ಲ ಅದಕ್ಕೆ ಅವಿದ್ಯೆ ಇಲ್ಲ ಕಾಮವಿಲ್ಲ ಕರ್ಮವಿಲ್ಲ ಕರ್ಮಫಲವಾದ ದೇಹೇಂದ್ರಿಯ ಮನೋಬುದ್ಧಿ ಇಲ್ಲ ಆ ವೈಷಮ್ಯತೆ ಇಲ್ಲವಾದ್ದರಿಂದ ಅದು ಸಮತ್ವವನ್ನು ಪಡ್ಕೊಂಡಿದೆ ಏಕತ್ವವನ್ನ ಏಕರೂಪವನ್ನು ಪಡ್ಕೊಂಡಿದೆ ಯಾರ ನಾವೇ ಯಾರು ಅದು ಅದು ಒಂದು ಯಾವ್ದನ್ನು ಹೇಳ್ತಾ ಇದ್ದೀನಿ ಕೋಬೇಡಿ ಕಾಗಕ್ಕ ಗುಬ್ಬಕ್ಕ ಕಥೆ ಅಲ್ಲ ನಮ್ದು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದಾರೆ ನಾವುಗಳೆಲ್ಲರೂ ಹಾಗೆ ಇರೋರು ಹುಟ್ಟಿಲ್ಲದವರು ಸಮತ್ವವನ್ನು ಹೊಂದಿದವರು ಏರ್ಪೇರು ಇಲ್ಲದವರು ಏಕರೂಪ ಆಗಿರೋರು ಪರಿಪೂರ್ಣವಾಗಿರುವ ಅಖಂಡ ಅದ್ವಿತೀಯವಾದ ಬ್ರಹ್ಮಸ್ವರೂಪರೇ ನಾವೆಲ್ಲ ಇದನ್ನು ಮತ್ತೆ ಮತ್ತೆ ನೀವು ಮನನ ಮಾಡಬೇಕು ಅನುಸಂಧಾನ ಮಾಡಬೇಕು ಮೆಲುಕು ಹಾಕ್ತಾ ಇರಬೇಕು ನಾನು ಹುಟ್ಟಿದ್ದೀನಿ ನಾನು ಬೆಳಿತೀನಿ ನಾನು ಸಾಯ್ತೀನಿ
ಇದನ್ನು ಯಾವಾಗಲೂ ಮತ್ತೆ ಮಹಾಮನೆ ಮಾಡಿ, ಇದು ನಿಮಗೆ ಇದಕ್ಕೆ ಆಂಟಿ ವರ್ಕ್ ಮಾಡ್ಬೇಕು. ನನಗೆ ಹುಟ್ಟಿಲ್ಲ, ನನ್ನ ಬದಲಾವಣೆ ಇಲ್ಲ, ನನ್ನ ಸಾವಿಲ್ಲ, ನನ್ನ ವಿಕಾರವಿಲ್ಲ, ನಾನು ಅಜಾದ್ವಿವಾದ ಪರಬ್ರಹ್ಮವೇ ಅನ್ನುವಂಥ ಅನುಸಂಧಾನವನ್ನ ಮತ್ತೆ ರಾತ್ರಿ ಮಲಗೋರು ಮಾಡ್ತಾ ಇದೆ. ಒಂದು 6 ತಿಂಗಳು ಮಾಡಿ ತತ್ವಜ್ಞಾನ ಮಾಡ್ತಾರೆ, ಸೋಸೋಗ್ಬಿಡುತ್ತೆ ಮನಸ್ಸು, ತಿಳಿಸ್ಕೊಟ್ಬಿಡ್ತೀನಿ. ಯದ್ಧಿ ಸಾವಯವಂ ವಸ್ತು ತತ್ ಅವಯವೈ ವೈಷಮ್ಯಂ ಗಚ್ಚತ್ ಜಾಯತೆ ಇದು ಉಚ್ಯತೆ. ಯಾವುದು ಅವಯವಗಳಿಂದ ಕೂಡಿದ್ದಾದ ವಸ್ತು, ಅವಯವೇನ ಸಹವಸ್ತತೆ ಇದು ಸಾವಯವಂ ಅಂದ್ರೆ ಅವಯವಗಳಿಂದ ಕೂಡಿದ್ದಾದ ವಸ್ತು ಯಾವುದೋ ಅದು ಅವಯವಗಳಿಂದ ವೈಷಮ್ಯತೆಯನ್ನ ಅಂದ್ರೆ ವ್ಯತ್ಯಾಸವನ್ನ ಪಡೆದದ್ದಾಗಿ ಗಚ್ಚತ್ ಅನ್ನುವಂಶದಿಂದ ಗಚ್ಚತ್ ಗಚ್ಚತಿ ಗಚ್ಚತಿ ವೈಷಮ್ಯವನ್ನು ಹೊಂದುತ್ತಾ ಅದು ಜಾಯತೆ ತಿಳಿಸ್ಕೊಳತ್ತೆ. ಜಾಯತೆ ಏನೋ ಒಂದು ಅವಯವ ಇನ್ನೊಂದು ತಿಳ್ಕೊಳ್ಳೆ, ಪುಡಿ ಪುಡಿಯಾದ ಮಣ್ಣು ನೀರು ಹಾಕಿ ಚೆನ್ನಾಗಿ ತುಳಿದು ಹದ ಮಾಡಿ ಮುದ್ದೆ ಮಾಡಿದೆ, ಆ ಮಣ್ಣು ಮುದ್ದೆ ಹುಟ್ಟು ಅಂತ. ಏನು ಹುಟ್ಟು? ಮಣ್ಣು ಮುದ್ದೆ ಹುಟ್ಟು ಅಂತ. ಆಮೇಲೆ ಅದನ್ನೇ ತಿಗರಿ ಮೇಲೆ ಇಟ್ಟು ಹೀಗೆ ಮಾಡಿದೆ, ಗಡಿಗೆ ಹುಟ್ಟು ಅಂತ. ಏನಾಗಿದೆ? ಮಣ್ಣೇ ಹೆಂಟೆ ಆದಾಗಲು ಮಣ್ಣೇ, ಮುದ್ದೆ ಆದಾಗಲು ಮಣ್ಣೇ, ಗಡಿ ಆದಾಗಲು ಮಣ್ಣೇ, ಬೇರೆ ಬೇರೆ ಹೆಸರು ಆಕಾರದಿಂದ ಹುಟ್ಟು ತೋರ್ತು ಆಯಿತು ಅಂತ. ಬೆಲೆ ಪ್ರಯೋಜನ ಇದೆರಡು ನಮ್ಮನ್ನ ಬಹಳ ಮೋಸ ಮಾಡುತ್ತೆ. ಆ ಪ್ರಯೋಜನ ದೃಷ್ಟಿ ಬುದ್ಧಿ ಇದೆಯಲ್ಲ ಅದು ಇದು ಬೆಲೆ ಇದೆಯಲ್ಲ, ಬೆಲೆಯಿಂದ ಅದು ಬೇರೆ ಅಂತ. ನಾ ಬರೀ ಮಣ್ಣು ಪುಡಿ ಇದ್ರೆ ಮಣ್ಣು ಹೆಂಟೆ ಇದ್ರೆ ಬಿಟ್ಕೊಡಲ್ಲ, ಗಡಿಗೆ ಅಂತ ಅಲ್ಲ ಕೊಡಿ ಬೇಕು ಅಂತ. ಏನು ಘಟ ಅಂತ ಹಾಡ್ದಲ್ಲ ಸಂಗೀತ ಗಡಿಗೆ, 1000 ರೂಪಾಯಿ ಇತ್ತು ಘಟಕ್ಕೆ. ಘಟಕ್ಕೆ 1000 ರೂಪಾಯಿನೋ ಮಣ್ಣಿಗೆ 1000 ರೂಪಾಯಿನೋ? ಮಣ್ಣಿಗೆ ಬೆಲೆ ಅಲ್ಲ, ಗಡಿಗೆಗೆ ಬೆಲೆ ಅಲ್ಲ, ಘಟಕಲ್ಲ ಬೆಲೆ. ಬೆಲೆ ಯಾವುದಕ್ಕೆ? ಒಳ್ಳೆ ಮಣ್ಣು ಕೆಟ್ಟ ಮಣ್ಣು ಮಣ್ಣಲ್ಲಿ ಇದೆಯಾ ಅದು ನೋಡೋಲ್ಲಿರೋದು. ಒಳ್ಳೇದು ಮಣ್ಣಿಂದ ಒಳ್ಳೇದು ಕೆಟ್ಟದಿಲ್ಲಪ್ಪ, ಹದ ಮಾಡಿ ಬರೋ ಮಣ್ಣು ಹದ ಮಣ್ಣಿಗೆ ಅದು ಅದ ಕಡೆಯಿಂದ ನಾನು ಒಳ್ಳೆಯ ಇದು ಕೆಟ್ಟದ್ದು ಇದು ಕುಡಿ ಅದ ಇಲ್ಲಪ್ಪ. ಆ ಭಾವನೆ ನಮ್ದು ಒಳ್ಳೇದು ಕೆಟ್ಟದ್ದು ಚೆನ್ನಾಗಿದೆ ಎಷ್ಟು ನಮ್ಗೆ ಇದು ಭಾವನೆಗಳು ತುಂಬಿಕೊಂಡ್ಬಿಟ್ಟಿದೆ ಅಂತಂದ್ರೆ ನಮಗೂ ಗೊತ್ತಾಗದೆ ನಿಮಗೆ ವಸ್ತುವಲ್ಲೇ ಇದೆ ಅನ್ಸ್ಬಿಡುತ್ತೆ. ಇದು ಉತ್ತಮವಾದ ಪದಾರ್ಥ, ಇದು ನಿಕೃಷ್ಟವಾದ ಪದಾರ್ಥ, ಇದು ಸಾಮಾನ್ಯವಾದ ಪದಾರ್ಥ, ನಾವೇ ಗ್ರೇಡ್ ಮಾಡಿಬಿಟ್ಟಿದ್ದೀವಿ ಪದಾರ್ಥದಲ್ಲಿ. ಮರಗಳು ಟೀ ಕುಡ್ಡು, ರೋಸ್ ಉಡ್ಡು, ಓಕೆ ಗುಡ್ಡು, ಆದರೆ ಜಾಯಿಕಾಯಿ ಅಥವಾ ಇದೇನೋ ಇನ್ನೊಂದು ಮತ್ತು ಬಿಡಿ ನಂದಿ ಮರ ಇನ್ನೊಂದು ಮರ ಇದಕ್ಕೇನು ವ್ಯತ್ಯಾಸ ಎಲ್ಲ ಮರ ಅಂತಂದ್ರೆ ರೋಸ್ ಉಡ್ ಭಾರಿ ಕಾಸ್ಟ್ಲಿ ಸರ್, ಟೀ ಕುಡ್ಡು ಓಕೆ ಪರವಾಗಿಲ್ಲ ಬಳೆ ಹಾಕ್ಬೋದು, ಬಾಕಿ ಮರ ಹಾಕಿ ಬಿಡಿ ಅಂತ. ಅವಯವವಿಲ್ಲದ್ದಾದ್ದರಿಂದ ಸಮತ್ವ ಇದಂತೂ ನಿರವಯವತ್ವಾದ ಸಮತಾಂಗತಂ ಇತಿ ಕೈಶ್ಚಿತ್ ಅವಯವೈ ಸ್ಫುಟತಿ ಇದಂತೂ ಪರಮಾರ್ಥ ತತ್ವ. ಈ ಪರಮಾರ್ಥ ತತ್ವವಾದರೂ ಅವಯವವಿಲ್ಲದ್ದಾದ್ದರಿಂದ ಅದರಲ್ಲಿ ಯಾವ ಗಡಿ ಭಾಗ ಸ್ಪೇರ್ ಪಾರ್ಟ್ಸ್ ಇಲ್ಲವಾದ್ದರಿಂದ ಇದು ಸಮತ್ವವನ್ನು ಹೊಂದಿದ್ದಾಗಿ ಎಲ್ಲರದ್ದು ಪರಿಪೂರ್ಣವಾಗಿ ಸುಮ್ಮಿಕೊಂಡದ್ದಾಗಿದ್ದು ಯಾವೊಂದು ಅವಯವಗಳು ಸ್ಫುಟತಿ ಹೊರಕೊಂಡು ಹೋಗುತ್ತೆ. ಹೇಗೆ ಈ ಡಬ್ಬೆಲಿ ಸಿಗರಿ ಎದ್ಕೊಳ್ತೋ, ಸಿಗರಿ ಎದ್ಕೊಳ್ಳೋದು ಡಬ್ಬೆ ಸಿಗರಿ ಹೇಗೆ ಎದ್ಕೊಳ್ತೋ ಹಾಗೆ ಪರಮಾತ್ಮನಿಂದ ಯಾವುದು ಹೊರ್ಕೊಳ್ಳಲ್ಲ, ನಿರವಯವಾದ್ರಿಂದ ಸ್ಫುಟತಿ ಸ್ಫುಟ ಸ್ಫೋಟದೆ ಹೊಡ್ಕೊಳ್ಳೋದು ಬಿಟ್ಕೊಳ್ಳೋದು ಹಾರೋಳೋದು ಅದೆಲ್ಲ ಆಗೋಲ್ಲ. ಅದಾಗಬೇಕಾದ್ರೆ ಸಾವಯವ ಆಗಬೇಕು. ನಿರವಯವಾದದ್ದಾದ್ರಿಂದ ಯಾವ ಒಂದು ಬಿಡಿ ಭಾಗದಿಂದಲೂ ಇದು ಹೊಡ್ಕೊಳ್ಳಲ್ಲ, ಕಿಚ್ಕೊಳ್ಳಲ್ಲ, ಬಿಟ್ಕೊಳ್ಳಲ್ಲ. ಜಾತಿ ಅಕಾರ್ಪಣ್ಯಂ ಸಮಂತತಃ ಸಮಂತಾತ್. ಅಜಾತಿ ಅಕಾರ್ಪಣ್ಯಂ ಸಮಂತತಃ ಸಮಂತಾತ್. ಅದನ್ನ ಅದು ಹುಟ್ಟಿಲ್ಲದ್ದು ಎಲ್ಲಾ ಕಡೆಯಿಂದಲೂ ಪರಿಪೂರ್ಣವಾಗಿ ಎಲ್ಲಿ ನೋಡಿದ್ರು ರಾಮ, ಎಲ್ಲಿ ನೋಡಿದ್ರು ಬ್ರಹ್ಮ, ಬೇರೆ ಬ್ರಹ್ಮಮಯಂ ಸರ್ವ ಎಲ್ಲಾ ಕಡೆಯಿಂದಲೂ ಪರಿಪೂರ್ಣವಾಗಿ
ಹುಟ್ಟಿಲ್ಲದ್ದು, ಏಕರೂಪ ಆಗಿರ್ತಕ್ಕಂಥದ್ದು, ಪೂರ್ಣ ತುಂಬೋಗಿರ್ತಕ್ಕಂಥ ಸ್ವರೂಪ ಅದು. ಯಥಾನ ಜಾಯತೆ ಕಿಂಚಿತ್ ಅಲ್ಪಮಿ ನ ಸ್ಫುಟತಿ, ಯಥಾನ ಜಾಯತೆ ಕಿಂಚಿತ್ ಅಲ್ಪಮಿ ನ ಸ್ಫುಟತಿ. ಯಾವ ರೀತಿ ಆದರೆ, ಹೇಗೆ ನೀವು ತಿಳ್ಕೊಂಡವರಾದರೆ ಯಾವುದೂ ಹುಟ್ಟದೇ ಇರುವುದು, ಕಿಂಚಿತ್ತು ಹೊಡ್ಕೊಂಡು ಬಂದಿಲ್ಲ, ಬೇರ್ಪಟ್ಟಿಲ್ಲ, ಸಿಡ್ಕೊಂಡು ಬಂದಿಲ್ಲ ಅನ್ನೋ ನಿಮಗೆ ಮನದಟ್ಟಾಗತ್ತೋ ಹಾಗೆ ಹೇಳ್ತೀನಿ. ಈ ಧೈರ್ಯ ಯಾರಿಗಿದೆ ಮಾರಾಯ? ನಿಮ್ಗೆ ಹಾಗೆ ತಿಳಿಸ್ಕೊಡ್ತೀನಿ. ಹಿಂಗೆ ಕೊಡಬಾರ್ದು. ಯಾವ ರೀತಿ ನೀವು ತಿಳಿದುಕೊಂಡವರಾದರೆ ಇಲ್ಲಿ ಏನೂ ಹುಟ್ಟಿಲ್ಲ, ಹುಟ್ಟೆಂಬುದೇ ಇಲ್ಲ, ಏನೂ ಹೊಡ್ಕೊಂಡು ಏನೂ ಆಗಿಲ್ಲ, ಯಾವಾಗಲೂ ಅಜಾದ್ವಿವಾದ ಬ್ರಹ್ಮವೇ ಆಗಿದೆ ಅಂತ ಇದನ್ನ ಗೊತ್ತು ಮಾಡ್ಕ. ನಾಳೆ ನಿಮ್ಗೆ ಜಡ ಬರ್ತದೆ, ಗೊತ್ತಾಯ್ತು. ಆ ಹಂಗೆ ಅಡಿಗೆ ಕೂತ್ಕೊಂಡ್ಬಿಡ್ತೀವಿ, ಇನ್ನೆಲ್ಲ ಹೋಗಲ್ಲ ಅಲ್ಲಿಗೆ. ಹಂಗೆ ಅವರಿಗೆ ಪರೀಕ್ಷೆ ಮಾಡಿ ನೋಡೋ ಯಾವ ರೀತಿ ಆದರೆ ಯಾವುದು ಸ್ವಲ್ಪವೂ ಹೇಗೂ ಹೊಡ್ಕೊಂಡು ಬರೋದಿಲ್ಲವೋ, ಯಾವ ರೀತಿ ರಜ್ಜು ಸರ್ಪವತ್ ಅವಿದ್ಯಾಕೃತ ದೃಷ್ಟಿಯ ಜಾಯಮಾನಂ ಪ್ರಕಾರೇಣ ಜಾಯತೆ ಸರ್ವತಃ ಅಜಮೇವ ಬ್ರಹ್ಮ ಭವತಿ, ಸರ್ವತಃ ಅಜಮೇವ ಬ್ರಹ್ಮ ಭವತಿ ತಥಾ ತಂ ಪ್ರಕಾರಂ ಶೃಣು ಇತ್ಯರ್ಥಃ, ತಥಾ ತಂ ಪ್ರಕಾರಂ ಶೃಣು ಇತ್ಯರ್ಥಃ. ತಥಾ ವಾಕ್ಯ ಆಯ್ತು. ಹೌದು, ಹಗ್ಗದಲ್ಲಿ ತೋರುವ ಹಾವಿನಂತೆಯೇ ಅವಿದ್ಯಾ ಕಲ್ಪಿತ ದೃಷ್ಟಿಯಿಂದ ಎಲ್ಲವೂ ಹುಟ್ಟಿದಂತೆ ತೋರ್ತಾ ಇದೆ. ಅವಿದ್ಯಾಬದ್ಧ ಚಕ್ಷುಷ್ಕರಿಗೆ ಅವಿದ್ಯಾ ದೃಷ್ಟಿಯಿಂದಲೇ ಹುಟ್ಟಾರು ತೋರ್ತಾ ಇದ್ರು. ಆ ತೋರ್ತಾ ಇರುವಂಥದ್ದು ಅದು ಯಾವ ರೀತಿ ನೀವು ನೋಡಿದವರಾದರೆ ಯಾವುದು ಹುಟ್ಟೋದಿಲ್ಲ, ಎಲ್ಲವೂ ಅಜವಾದ ಬ್ರಹ್ಮವೇ ನಮಗೆ ಮನಸ್ಸಾಗುತ್ತೋ, ಆ ರೀತಿ ಆ ಪ್ರಕಾರವಾಗಿ ತಿಳಿಸ್ಕೊಡ್ತೀನಿ. ಗಮನವಿಟ್ಟು ಕೇಳಿ, ಏಕಾಗ್ರತೆಯಿಂದ ಕೇಳಿ. ಯಾರಪ್ಪ ಅಡ್ಡಿಸ್ಕೋ? ಯಾರು ಬ್ರಹ್ಮ ಅಕಾರ್ಪಣ್ಯಂ ವಕ್ಷ್ಯಾಮಿ ಇತಿ ಪ್ರತಿಜ್ಞಾತಂ. ಅಜಾತಿ ಬ್ರಹ್ಮ ಅಕಾರ್ಪಣ್ಯಂ ವಕ್ಷ್ಯಾಮಿ ಇತಿ ಪ್ರತಿಜ್ಞಾತಂ. ಹುಟ್ಟಿಲ್ಲದ್ದಾದ ಬ್ರಹ್ಮ, ಕೃಪಣತೆ ಇಲ್ಲದೇ ಇರುವಂತಹ ಬ್ರಹ್ಮ, ಆ ಬ್ರಹ್ಮವನ್ನು ಕುರಿತು ನಿಮ್ಗೆ ಹೇಳ್ತೀನಿ ಅಂತ ಇತಿ ಪ್ರತಿಜ್ಞೆ ಮಾಡಿದ್ರು. ಯಾರು? ಗೌಡಪಾದರು. ತತ್ಸಿದ್ಧಾರ್ಥಂ ದೃಷ್ಟಾಂತಂಚ ವಕ್ಷ್ಯಾಮಿ. ಅದು ಸಿದ್ಧಿಯಾಗುವುದಕ್ಕಾಗಿ ಯಾವುದು ಹುಟ್ಟಿಲ್ಲ, ಹೌದಾ? ಅದು ಸಿದ್ಧಿಯಾಗುವುದಕ್ಕಾಗಿ, ಹುಟ್ಟಿಲ್ಲದ್ದು ಎಂಬುದು ಸಿದ್ಧಿಯಾಗುವುದಕ್ಕಾಗಿ, ಕೃಪಣತೆ ಇಲ್ಲದ್ದು ಎಂಬುದು ಸಿದ್ಧಿಯಾಗುವುದಕ್ಕೋಸ್ಕರವಾಗಿ ಒಂದು ಕಾರಣವನ್ನು ಕೊಡ್ತೀನಿ ಮತ್ತು ದೃಷ್ಟಾಂತವನ್ನು ಕೊಡ್ತೀನಿ. ಯಾಕೆ ಕೊಟ್ಟಲ್ಲಪ್ಪ ಅನ್ನೋ ಕಾರಣ ಕೊಡ್ತೀನಿ. ಯಾವುದರಂತೆಪ್ಪ ಅಂತ ಕೇಳಿ ದೃಷ್ಟಾಂತವನ್ನು ಹೇಳ್ತೀನಿ. ಆಕಾಶ ಹೇಗೆ ಹುಟ್ಟಲ್ವೋ ಹಾಗುಟ್ಟ. ಯಾಕೆ ಹುಟ್ಟಲ್ಲ? ನಿರವಯವ. ಆಕಾಶ ಹೇಗೆ ನಿರವಯವಾದಿಂದ ಹುಟ್ಟಲ್ವೋ ಹಾಗೆ ಬ್ರಹ್ಮ ನಿರವಯವಾದಿಂದ ಹುಟ್ಟಲ್ಲ. ನಿರವಯವತ್ವ ಅಂದ್ರೆ ಆಕಾಶಕ್ಕೂ ಬ್ರಹ್ಮಕ್ಕೂ ಸಮಾನ. ಹುಟ್ಟದೇ ಇರೋದು ಅನ್ನೋದು ಅದೇ ರೀತಿ. ಆಕಾಶಕ್ಕೂ ಹುಟ್ಟಿದೆ ಅನ್ನೋದು ಶಾಸ್ತ್ರದೃಷ್ಟಿ ಅಷ್ಟೇ. ಲೋಕದಲ್ಲಿ ಹುಟ್ಟನ್ನು ನಮ್ಗೆ ಮಾಡೋಕ್ಕಾಗಲ್ಲ. ಹುಟ್ಟಿ ಬೇರೆ ಯಾವ ರೀತಿ ನೀವು ಅದನ್ನು ಕಂಡುಕೊಂಡರೆ ಅದು ಹುಟ್ಟದೇ ಇರೋದು ಮತ್ತು ಕೃಪಣತೆ ಇಲ್ಲದೇ ಇರೋದು ಅದನ್ನು ಮನದಟ್ಟಾಗುತ್ತಿದೆಯೋ ಅದನ್ನು ಹೇಳ್ತೀನಿ ಅಂತ ಹೇಳಿ ಅದಕ್ಕಾಗಿ ಶುರು ಮಾಡ್ಕೊಳ್ತಾ ಇದ್ದಾರೆ. ಆತ್ಮ ಹೇಗೆ ಹುಡ್ತಾರೆ ಗೊತ್ತಾ? ಆತ್ಮ ಹ್ಯಾಕಾಶವಜ್ಜೀವೈ, ಆತ್ಮ ಹ್ಯಾಕಾಶವಜ್ಜೀವೈ ಘಟಾಕಾಶೈರಿವೋದಿತಃ, ಘಟಾಕಾಶೈರಿವೋದಿತಃ ಘಟಾದಿವಚ್ಚ ಸಂಘಾತೈಃ, ಘಟಾದಿವಚ್ಚ ಸಂಘಾತೈಃ ಜಾತಾವೇತಂ ನಿದರ್ಶನಂ, ಜಾತಾವೇತಂ ನಿದರ್ಶನಂ ಆತ್ಮ ಹ್ಯಾಕಾಶವಜ್ಜೀವೈರ್ ಘಟಾಕಾಶೈರಿವೋದಿತಃ ಆತ್ಮ ಹಿ ಆಕಾಶವತ್ ಜೀವೈ ಘಟಾಕಾಶೈ ಇವ ಉದಿತ ಘಟಾದಿವತ್ ಚ ಸಂಘಾತೈ ಜಾತೌ ಏತತ್ ನಿದರ್ಶನಂ. ನಿಜವಾಗಿ ಆತ್ಮ ಆಕಾಶದಂತೆ ಇರುವನಾಗಿದ್ದಾನೆ. ಆಕಾಶ ಹೇಗಿದೆಯೋ ಹಾಗಾದ ಆತ್ಮ, ಹಾಗಿದ್ದಂತಹ ಆತ್ಮ ಜೀವರೂಪದಿಂದ ಹುಟ್ಟಾನೆ ಅಂದರೆ ಘಟಾಕಾಶ ಇದೀವ, ಘಟಾಕಾಶಗಳು ಹೇಗೆ ಹುಟ್ಟುತ್ತವೆಯೋ ಆ ರೀತಿ ಜೀವರೂಪದಿಂದ ಹುಟ್ಟುತ್ತೆ. ಘಟಾಕಾಶ ಹುಟ್ಟುತ್ತೋ
ಘಟಾಕಾಶ ಹುಟ್ಟಲ್ಲ, ಘಟಾಕಾಶ ಮಹಾಕಾಶ ಎರಡು ಆಕಾಶ ಇಲ್ಲ, ಒಂದೇ ಆಕಾಶವೇ ಘಟದ ಘಟಾಕಾಶ ಅನ್ಸ್ಕೊಳ್ತದೆ. ಹಾಗೆ ಪರಮಾತ್ಮ ಜೀವಾತ್ಮದ ಇಬ್ಬರಿಲ್ಲ, ಜೀವನಕ್ಕೆ ತೋರ್ತಾ ಇದ್ದಾನೆ. ಬುದ್ಧ್ಯಾದ್ಯುಪಾದಿ ಸಂಪರ್ಕದಿಂದ ಪರಿಚ್ಛಿನ್ನನಂತೆ ಸಂಸಾರಿಯಂತೆ ಹುಟ್ಟಿದವನಂತೆ ತೋರ್ತಾ ಇದ್ದಾನೆ. ಇವ ಉದಿತಃ ಅಂತ ಒಂದರ್ಥ, ಉದಿತಃನು ತೋರ್ಕೊಂಡಿದ್ದಾನೆ ಎಂದು. ಇನ್ನೊಂದು ಉಕ್ತಃ ಅಂತ ಇನ್ನೊಂದು ಅರ್ಥ. ಭ್ರೂವ್ಯಕ್ತಾಯಾಮ ವಾಸಿಗೆ ಭ್ರೂವೋ ವಚ ಆದೇಶ ಮಾಡಿ ಸಂಪ್ರಸಾರ ಆಗ್ಬಿಟ್ಟು ಉದಿತ ಆಗ್ಬಿಟ್ಟಿದ್ದಾರೆ ಉಕ್ತಃ ಅಂತ. ಆ ರೀತಿಯಾಗಿದ್ದಾನೆ ಅಂತ ಹೇಳ್ಬಿಡಿದೆ. ಘಟಾಕಾಶಗಳನ್ನು ಉದಯವಾದಾಗೆ ಉದಯ ಉದಿತ ಉದೇತಿ ಇಂಗತ ಉಧಾತುವಿಗೆ ಇತಃ ಕ್ತಪ್ರತ್ಯ ಮತ್ತು ಇತಃ ಇಂಗತ ಉಧಾತುವಿನ ಕ್ತಪ್ರತ್ಯ ಇಟ್ಕೊಂಡು ಮತ್ತು ಇತಃ ಉದಿತ ಅಂದ್ರೆ ಎದ್ದು ಬಂದಿದ್ದಾನೆ ತೋರ್ಕೊಂಡಿದ್ದಾನೆ ಇನ್ನೊಂದು ಅರ್ಥ. ಭ್ರೂ ವ್ಯಕ್ತಾಯ ಎಂಬ ವಚ ಪರಿಭಾಷಣೆ ಧಾತುವಿಗೆ ಸಂಪ್ರಸಾರಣವಾಗಿ ಉಕ್ತಃ ಅಂತ ಹೇಳಲ್ಪಟ್ಟಿದ್ದಾನೆ ಅಂತ. ಘಟಾಕಾಶಗಳಿಂದ ಮಹಾಕಾಶವು ಹುಟ್ಟು ಹಾಗೆ ಪರಮಾತ್ಮನು ಜೀವಾಕಾಶದಿಂದ ಹುಟ್ಟಿದ್ದಾನೆ ಅಂತೇಳಿ ಬ್ರಹ್ಮಜ್ಞಾನಿಗಳನ್ನು ಹೇಳಲ್ಪಟ್ಟಿದ್ದಾನೆ. ಮಹಾಕಾಶವು ಘಟಾಕಾಶಗಳಿಂದ ಎದ್ದುಕೊಳ್ಳುವ ಹಾಗೆ ಬ್ರಹ್ಮವು ಜೀವನ ಎದ್ದುಕೊಂಡಿದೆ. ಉದಿತಃ ಉದೇತಿ ಸೂರ್ಯ ಯಥ ಉದೇತಿ ಉದಿತ ಆದಿತ್ಯ ಉದಿತ ಆದಿತ್ಯೇ ಆ ಉದಿತನೇನೋ ಉದಯವಾಗೋದು. ಗುರುನ ಉದಿತನೇನೋ ಉಕ್ತ ಅಂತ ಅರ್ಥ. ಅದು ವೇಟ್ ಉಕ್ತ ಉದಿತ ಎರಡು ಉಂಟು. ಉಕ್ತ ಆದ್ರೆ ಅನಿಟ್ಟು, ಉದಿತ ಆದ್ರೆ ಸೇಟ್ಟು. ಸೇಟ್ಟು ಅನಿಟ್ಟು ಎರಡು ಉಂಟಾದ್ರಿಂದ ಏನಾಯ್ತು ವೇಟ್ ಆಯ್ತು. ವೇಟ್ ಅಂದ್ರೇನು ವಿಕಲ್ಪದಿಂದ ಇಟ್ಟು ಬಹಳ ಚೆನ್ನಾಗಿ ಅದು ಉದಿತ ಅನ್ನೋದು ತುಂಬಾ ಇದು ಮಾಡುತ್ತೆ, ಬಹಳ ಇಂಪಾರ್ಟೆಂಟ್ ಅಂತ. ಹಾಗೆ ಉದಯರಾಗಿದ್ದಾನೆ ಘಟಾಕಾಶ ರೂಪದಿಂದ ಮಹಾಕಾಶ ಉದಯವಾಗಿದೆ ಅಂತ. ಉದಯವಾಗಿದೆಯೋ ಘಟಾಕಾಶ ರೂಪದಿಂದ ಮಹಾಕಾಶ ಉದಯವಾಗಿದೆ, ಮಹಾಕಾಶ ಮಹಾಕಾಶವಾಗಿದೆ ಘಟಾಕಾಶ. ಈಗ ಇದು ಈ ಹಾಲು 15x15 15x20 ಆ ರೀತಿ ಎದ್ಕೊಂಡಿದೆ ಅಂದ್ರೆ ಅಂತ ಹೇಳಲ್ಪಟ್ಟಿದೆ. ಹೇಳಲ್ಪಟ್ಟಿದೆ ಎಂದು ಎದ್ಕೊಂಡಿದೆ ಒಂದೇ. ಅಷ್ಟೇ ಅಲ್ಲ, ಇನ್ನು ಆಕಾಶವು ಘಟಾದಿಗಳ ರೂಪದಿಂದ ತೋರ್ಕೊಂಡಾಗೆ ಏನು ಆಕಾಶವೇ ವಾಯುವಾದಿ ಕ್ರಮದಿಂದ ಭೂಮಿಯಾಗಿರೋದು, ಭೂಮಿಯಾಗಿ ಗರಿಯಾಗಿರೋದು. ಹಾಗೆ ಬ್ರಹ್ಮವೇ ಸಂಘಾತವಾಗಿದೆ. ಅಲ್ಲಿ ಗಡಿಗೆಯೂ ಆಕಾಶಕ್ಕಿಂತ ಬೇರೆ ಅಲ್ಲ, ಗಡಿಗೆ ಒಳಗಿರುವ ಆಕಾಶವೂ ಈ ಆಕಾಶಕ್ಕಿಂತ ಬೇರೆ ಅಲ್ಲ. ಅದೇ ರೀತಿ ಜೀವನೂ ಪರಮಾತ್ಮಕ್ಕಿಂತ ಬೇರೆ ಅಲ್ಲ, ಜೀವನಿಗೆ ಉಪಾಧಿಯಾಗಿರುವ ದೇಹೇಂದ್ರ ಮನೋಬುದ್ಧಿಯೂ ಪರಮಾತ್ಮಕ್ಕಿಂತ ಬೇರೆ ಅಲ್ಲ. ಘಟಾದಿ ವೆಚ್ಚ ಸಂಘಾತೈಹಿ ಸಂಘಾತೈಹಿ ಘಟಾದಿ ಸಂಘಾತಗಳೊಡನೆ ಘಟಾದಿ ಸಮಾನ ಅಂತ ಇದ್ದಾರೆ. ಸಂಘಾತ ನಾಮ ಕಿಂ ದೇಹೇಂದ್ರಿಯ ಸಮುದಾಯ. ಸಂಘಾತ ಸಮುದಾಯ ಗ್ರಾಮ ಜಾತ ಒಂದೇ ಅರ್ಥ. ದೇಹೇಂದ್ರಿಯ ಮನೋಬುದ್ಧಿಗಳು ಕೂಡ ಬ್ರಹ್ಮವೇ ಈ ರೀತಿ ತೋರ್ಕೊತಾ ಇರೋದು. ಬ್ರಹ್ಮವೇ ಆಕಾಶಾದಿ ಕ್ರಮದಿಂದ ಪಂಚಭೂತವಾಗಿ ನಾಮರೂಪವಾಗಿ ಅನ್ನದಿಂದ ಬೆಳಕು ತೋರ್ತಾ ಇದೆ. ಈ ಆಕಾಶವೇ ಭೂಮಿಯಾಗಿ ಗಡಿಯಾಗಿ ತೋರ್ತಾ ಇದೆಯೋ. ಈಗ ಇದಕ್ಕೆ ಉದಾಹರಣೆ ಹೇಳ್ಬೇಕಾದ್ರೆ ಮಂಜಿನ ಗೆಡ್ಡೆಯಲ್ಲಿ ಒಂದು ಕೊಡ ಮಾಡಿದ್ರು ಇಟ್ಕೋ, ಮಂಜಿನ ಗೆಡ್ಡೆಯಲ್ಲಿ ಕೊಡ ಮಾಡಿಬಿಟ್ಟು ಅದನ್ನು ಸರೋವರಕ್ಕೆ ಅದ್ದಿಬಿಟ್ಟೆ ಅಂತ ಇಟ್ಕೋ. ಸರೋವರಕ್ಕೆ ಅದ್ದಿಬಿಟ್ಟ ಅಂದ್ರೆ ಗಡಿಯ ಒಳಗೆಲ್ಲ ನೀರು, ಗಡಿಯ ಹೊರಗಡೆಗೆ ಹೊರಗಡೆ ಗಡಿಗೆ ಗಡಿಗೆ ಒಳಗೆಲ್ಲ ನೀರು, ಗಡಿಗೆ ಹೊರಗೆಲ್ಲ ನೀರು, ಗಡಿಗೆನೂ ನೀರೇ. ಮಂಜಿನ ಗೆಡ್ಡೆ ಗಡಿಗೆ ಅದು ಮಂಜಿನ ಗೆಡ್ಡೆ ಮಂಜಿನ ಗೆಡ್ಡೆಯಲ್ಲಿ ಮಾಡಿದಂತಹ ಗಡಿಗೆಯನ್ನ ಸರೋವರಕ್ಕೆ ಅದ್ದಿದರೆ ಒಳಗೂ ನೀರು ಹೊರಗೂ ಗಡಿಗೆ ನೀರು. ಹಾಗೆ ಈ ಒಳಗಿನ ಜೀವನೂ ಆತ್ಮನೇ, ಈ ಸಂಘಾತಗಳು ಆತ್ಮವೇ. ಇದು ದೃಷ್ಟಾಂತ. ಘಟಾಕಾಶವೂ ಮಹಾಕಾಶವೇ, ಘಟವು ಏತತ್ವ ಜಾತವು ನಿದರ್ಶನ ಮಂದ್ರು. ಏತತ್ವ ಅಂದ್ರೆ ಏನು? ಇದು ಜಾತವು ಅಂದ್ರೆ ಹುಟ್ಟಿದ ವಿಷಯದಲ್ಲಿ, ವೈಶಿಕ ಸಪ್ತಮಿ ಹುಟ್ಟಿದ್ದದ ವಿಷಯದಲ್ಲಿ ಇದೇ ದೃಷ್ಟಾಂತಪ್ಪ ಅಂದ್ರು. ಯಾರು ಹುಟ್ಟಿದೆ ಹುಟ್ಟಿದೆ ಅಂತಂದ್ರೆ ಅದರ ಬಗ್ಗೆ ನನ್ನ ಅಭಿಪ್ರಾಯ ಕೇಳೋದಾದ್ರೆ ಆಕಾಶವು ಘಟಾಕಾಶದಿಂದ ಎದ್ದುಕೊಳ್ಳುವ ಹಾಗೆ ಬಂದಿದೆ ಎಂದು ಹೇಳುವ ಹಾಗೆ ಆತ್ಮನು ಜೀವರೂಪದಿಂದ ಎದ್ಕೊಂಡಿದ್ದಾನೆ ಒಂದಾಯ್ತು. ಆಕಾಶವೇ ಗಡಿಗೆ ರೂಪದಿಂದ ಇರುವ ಹಾಗೆಯೇ ಸಂಘಾತ ರೂಪದಿಂದಲೂ ಬ್ರಹ್ಮವಿದೆ ಅಂತ ಎರಡನೇದಾಯ್ತು. ಇದು ಹುಟ್ಟಿಗೆ ದೃಷ್ಟ ಅಂತ ಅನ್ಸ್ಕೊಂಡ್ರೆ ಏನು ಹುಟ್ಟಿದ್ರು ಏನು ಬಂತು ಏನಾಗಿದೆ ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಾ? ಹೇಳೋ
जगत विचार मंजुगे नानो इले मंजुगे विचार नान सूम्न दृष्टांत को आत्मा ह्याकाशवज्जीवी घटाकाशी रिवोजी हाथप हाँ हमले या घटाकाश महाकाश शब्द हेती निजवा घटाकाश महाकाश अंत घटाकाश गड़े उपाधि घटाकाश ये परमात्मन जीव जीव इंदर गड़े आकाश उंटे गड़ी उपादान कारण इले मणी आकाश उपादान कारण उपादान कारण गा हाँ आभरण के चिन्ह उपादान कारण गड़े मणु उपादान कारण मणी आकाश उपादान कारण आकाशवे मणी गड़ी गड़गे आकाशवी एरू गड़गे आकाश महाकाशवा महाकाश गड़ियाे आकाश गड़ी तो हे इू परमात्म जीवन हाँ एर सार प्लस अंडरस्टैंड अर्थम तपक बेड एर दृष्टा अर्थ अर्थ आती मनस्ता नहीं स्व अर्थम अल सर हेड़े बहुत मुख्यवाद विषय कंड्रो अर्थ आगे इवग वो उपाधीन तोर्कोड़ोद्रा भेद अन्सते वंदे आकाश इदे हत्तु मडकेगळन्न इट्बिट्रे ओनोंद साइज़ इंदु ओनोंदु बेरे 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 अंत अन्सुत्ते याक बेरे अन्सुत्ते उपाधि भेददिंद अदर ओळगिरो आकाश बेरेना आकाश वंदे ताने इवाग करेंट फ्यान अल्लू इरुत्ते लाइट अल्लू इरुत्ते ई बल्ब अल्लू इरुत्ते ई कंप्यूटर अल्लू इरुत्ते उपाधिगळ भेद इदे करेंट गे एनु भेद इल्वल्ल वंदे करेंट ताने सो अदक्के एनु हेळ्तियारे हेगे अदु मोदलने दृष्ट अंत ಆಕಾಶ ಮಹಾಕಾಶ ಅನ್ನೇನೆ ಉಪಾಧಿ ಭೇದದಿಂದ ಬೇರೆ 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 ಇದು ಈ ಟಿವಿ ಅಂತೀವಿ ಇದಕ್ಕೆ ಫ್ಯಾನ್ ಅಂತೀವಿ ಇದಕ್ಕೆ ಲೈಟ್ ಅಂತೀವಿ ಹೆಸರೇ ಬದಲಾಗ್ಬಿಡುತ್ತೆ ಯಾವುದನ್ನು ಕರೆಂಟ್ ಕರೆಂಟ್ ಅಂತ ಕರೆಯಲ್ಲ ಕರೆಂಟ್ ಕರೆಂಟ್ ಅಂತ ಕರೀದೇ ಇದ್ದಾಗ ಓ ಇದೆಲ್ಲ ಬೇರೆ ತತ್ವ ಅನ್ಸ್ಬಿಡುತ್ತೆ ಅಂದರೆ ಮೂಲ ಕರೆಂಟೇ ಆಗಿರೋದ್ರಿಂದ ಅಲ್ಲಿ ಮಡಕೆ ಕುಡಿಕೆ ಮಡಕೆ ಆಕಾಶ ಕುಡಿಕೆ ಆಕಾಶ ಅಂತ ಹೆಸರು ಭೇದ ಆಗುತ್ತೆ ಆದರೆ ಎಲ್ಲಾನೂ ಆಕಾಶನೇ ಆಕಾಶಕ್ಕೆ ಪ್ರತೀತಿ ಉಪಾಧಿಯಿಂದ ಭೇದ ಒಂದು ಇನ್ನೊಂದು ಸರಿ ಮಡಕೆ ಏನಾಯಿತು ಅದ್ರ ಒಳಗಿರೋ ಆಕಾಶ ಮಹಾಕಾಶ ಅಂತಲೇ ಅನ್ಕೊಳ್ಳೋಣ ಅದ್ರ ಮಡಕೆ ಮಡಕೆ ಬೇರೆನಲ್ಲ ಕುಡಿಕೆ ಬೇರೆನಲ್ಲ ಅಂದ್ರೆ ಅದೂನುವೆ ಕಾರ್ಯಕಾರಣ ಪ್ರಕ್ರಿಯೆನಲ್ಲಿ ಆಕಾಶ ವಾಯು ವಾಯೋರಗ್ನಿಹಿ ಅಗ್ನೇರಾಪಃ ಅಧ್ಯಃ ಪೃಥಿವಿ ಈ ಈ ಸೃಷ್ಟಿ ಪ್ರಕ್ರಿಯೆ ತಗೊಂಡ್ರೆ ಹುಟ್ಟಿದೆ ಅಂತ ತಗೊಂಡ್ರೆ ಆಕಾಶದಿಂದ ವಾಯುವಾಗಿ ವಾಯುವಿಂದ ಅಪ್ಪಾಗಿ ಅಗ್ನಿಯಾಗಿ ಅಗ್ನಿಯಿಂದ ಅಪ್ಪಾಗಿ ಅಪ್ಪಿಂದ ಭೂಮಿಯಾಗಿ ಭೂಮಿ ತತ್ವನೇ ಇದು ಮಡಕೆ ಸೊ ಅವಾಂತರ ಕಾರಣ ಗುರುಗಳು ಹೇಳಿದಂಗೆ ಉಪಾದಾನ ಕಾರಣ ಮೂಲ ಕಾರಣ ಯಾವುದು ಅಂದ್ರೆ ಇದು ಸೂಕ್ಷ್ಮ ಇದು ಶ್ರದ್ಧೆಯಿಂದ ಸದ್ಯಕ್ಕೆ ಒಪ್ಕೊಳ್ಳಿ ಆಕಾಶನೇ ಮಡಕೆನೂ ಆಗಿರೋದು ಮಡಕೆ ಒಳಗಿರೋ ಆಕಾಶ ಫಸ್ಟ್ ಆಗೋಯ್ತು ಆ ಮಡಕೆ ಆಗಿರೋದು ಆಕಾಶದಿಂದನೇ ಆ ಪಂಚಭೂತ ತತ್ವನೇ ಅಂದ್ರೆ ಪಂಚೀಕೃತವಾದ ಇದರಿಂದ ತತ್ವದಿಂದ ಆಕಾಶನೂ ಹೇಗೆ ಕಾಣ್ತಿದೆಯೋ ಇದು ದೃಷ್ಟಾಂತ ದಾರ್ಷ್ಟಾಂತಿಕದಲ್ಲಿ ಅದೇ ರೀತಿ ಆತ್ಮನೂವೆ ಈ ಒಂದು ಕಡೆ ಜೀವನಾಗಿ ಆಯ್ತಾ ಅದು ಘಟಾಕಾಶದ ಸ್ಥಾನದಲ್ಲಿ ಜೀವನಾಗಿ ಯಾಕೆಂದ್ರೆ ತುಂಬಾ ಸಾಮ್ಯತೆ ಇದೆ ಚೈತನ್ಯ ಪ್ರತ್ಯಕ್ತ್ವ ಇವೆಲ್ಲ ತುಂಬಾ ಸಾಮ್ಯವಾಗಿದೆ ಇನ್ನೊಂದು ಹೊರಗಡೆ ಪಂಚಭೂತಗಳಾಗಿ ಅಧ್ಯಾತ್ಮವಾಗಿ ದೇಹೇಂದ್ರಿಯ ಮನೋಬುದ್ಧಿಯಾಗಿ ಅಧ್ಯಾತ್ಮವಾಗಿ ಕಾರ್ಯಕರಣ ಸಂಘಾತವಾಗಿಯೂ ಆತ್ಮನೇ ತೋರ್ಕೋತಾ ಇದ್ದಾನೆ ಅಂದ್ರೆ ಘಟ ಆಕಾಶ ಹೇಗೆ ಉಪಾದಾನ ಕಾರಣವಾಗಿ ಘಟವಾಗಿ ತೋರ್ಕೋತಾ ಇದೆಯೋ ಈ ದೇಹೇಂದ್ರಿಯ ಸಂಘಾತ ಒಂದು ಹೊರಗಿರೋ ಪ್ರಪಂಚ ನಿಮ್ಗೆಲ್ಲ ಬಿಡಿಬಿಡಿಯಾಗಿ ಏನ್ ತೋರ್ತಾ ಇದೆ ಅದು ಅಷ್ಟೂನು ಆತ್ಮನೇ ಈ ರೀತಿ ತೋರ್ಕೋತಾ ಇದ್ದಾನೆ ಆಕಾಶ ದೃಷ್ಟಾಂತ ಕೊಡ್ತಾರೆ ಆಕಾಶ ಜಾಗದ ಪರಮಾತ್ಮ ಆಕಾಶವೇ ಘಟಾಕಾಶ ತೋರ್ಕೊಂಡಾಗ ಪರಮಾತ್ಮ ಜೀವನ ತೋರ್ಕೊಡ್ತಾನೆ ಆಕಾಶವೇ ಮಣ್ಣಾಗಿ ಗಡಿಯಾಗಿರೋದ್ರಿಂದ ಪರಮಾತ್ಮ ದೇಹೇಂದ್ರಿಯ ಮನೋಬುದ್ಧಿಯಾಗಿದ್ದಾನೆ
ದೇಹೇಂದ್ರಿಯ ಮನೋಬುದ್ಧಿಯೂ ಪರಮಾತ್ಮಕ್ಕೆ ಬೇರೆ ಅಲ್ಲ, ಒಳಗಿದ ಜೀವನೂ ಬೇರೆ ಅಲ್ಲ, ಘಟಾಕಾಶವೂ ಮಹಾಕಾಶಕ್ಕೆ ಬೇರೆ ಅಲ್ಲ, ಗಡಿಗೆಯೂ ಮಹಾಕಾಶ ಬೇರೆ ಅಲ್ಲ, ಹೇಗೋ ಹಾಗೆ ಅಂತ ಹೇಳಿ ಈ ರೀತಿ ಏ ತತ್ವ. ಇದು ಜಾತವು ಹುಟ್ಟಿದ ವಿಷಯದಲ್ಲಿ ನಿದರ್ಶನ ಅಂದ್ರೆ ದೃಷ್ಟಾಂತವು ಅಂತ ಅರ್ಥ. ನಿದರ್ಶನ ನಾಮ ದೃಷ್ಟಾಂತ ಅಂತ. ಇದು ಇಷ್ಟು ಶ್ಲೋಕ ಅರ್ಥ. ಆತ್ಮ ಪರಹ ಹಿ ಯಸ್ಮಾತ್, ಆತ್ಮ ಪರಹ ಹಿ ಯಸ್ಮಾತ್, ಆಕಾಶವತ್ ಸೂಕ್ಷ್ಮ ನಿರವಯವಃ ಸರ್ವಗತಃ, ಆಕಾಶವತ್ ಸೂಕ್ಷ್ಮ ನಿರವಯವಃ ಸರ್ವಗತಃ, ತಸ್ಮಾತ್ ಆಕಾಶವತ್ ಇತ್ಯುಕ್ತಃ, ತಸ್ಮಾತ್ ಆಕಾಶವತ್ ಇತ್ಯುಕ್ತಃ. ಆತ್ಮ ಅಂದ್ರೆ ಇಲ್ಲಿ ಜೀವಾತ್ಮದ ಬಗ್ಗೆ, ಆತ್ಮ ಅಂದ್ರೆ ಪರಮಾತ್ಮ ಅಂದ್ರೆ ಕಲ್ಪಿತ ಅನ್ನೋದು ಆತ್ಮ ಅಂತ. ಜೀವಾತ್ಮ ಎಂಥ ಆತ್ಮ? ಈ ಕಲ್ಪಿತ ಆತ್ಮ. ಪರಹ ಅಂದ್ರೇನು? ಹೆಚ್ಚಿನವನು, ವಿಲಕ್ಷಣನು, ಎರಡರ್ಥ ಇದೆ. ಹೆಚ್ಚಿನ ಯಾವುದಕ್ಕಿಂತ ಹೆಚ್ಚಿನವನು? ಜೀವನಿಗಿಂತಲೂ, ಜೀವನ ಜ್ಞಾನ ಐಶ್ವರ್ಯ ಶಕ್ತಿಗಿಂತ ಅವನ ಜ್ಞಾನೈಶ್ವರ್ಯಾದಿಗಳು ಕೋಟಿ ಕೋಟಿ ಪಟ್ಟು ಹೆಚ್ಚು. ಮತ್ತು ಸ್ವಭಾವದಿಂದ ವಿಲಕ್ಷಣ. ಜೀವನಿಗೆ ಕರ್ತೃತ್ವ ಭಕ್ತೃತ್ವ ಆದಿಗಳು ಉಂಟು, ಅವನಿಗೆ ಅದಕ್ಕೆ ಸಾಕ್ಷಿ ಆಗಿದ್ದಾನೆ, ವಿಲಕ್ಷಣ ಆಗಿದ್ದಾನೆ. ವಿಲಕ್ಷಣತ್ವ ಉತ್ಕೃಷ್ಟತ್ವ ಎರಡು ತಗೋಬೇಕು ಪರಹ ಅನ್ನೋದ. ಆದ ತತ್ವತಃ ಅವನೇ. ಘಟಾಕಾಶದಲ್ಲಿ ಎಷ್ಟು ನೀರಿಡಬಹುದು ಇದು ನೋಡೋದು, ಮಹಾಕಾಶದಲ್ಲಿ ಎಷ್ಟು ಇಡ್ಬೋದು ಹೇಳೋ? ಎಲ್ಲ ಲೋಕ ಮಹಾಕಾಶದಲ್ಲೇ ಇರೋದು ಅಲ್ವಾ? ಹಾಗೆ ಪರಹ ಆತ್ಮ, ಹೆಚ್ಚಿನವನಾದ ಪರಮಾತ್ಮನೇ ಆತ್ಮ ಅಂತ ಹೇಳ್ತಾ ಇದೆ. ಅದು ಆಕಾಶದಂತೆ ಅಂದರೆ ಈ ಭೂತ ಆಕಾಶ ಇದೆಯಲ್ಲ, ಭೂಕಾಶದಂತೆ ಸಾಮ್ಯತೆ ಹೇಳ್ತಾರೆ. ಭೂತಾಕಾಶ ಸೂಕ್ಷ್ಮ, ಸೂಕ್ಷ್ಮ ಅಂದ್ರೆ ಏನು? ಕಣ್ಣು ಕಾಣೋದು ಅಂತ ಅರ್ಥ, ಇಂದ್ರಿಯ ಗೋಚರವಲ್ಲ ಅಂತ. ಎರಡನೇದು ನಿರವಯವ, ಪರಮಾತ್ಮನು ಕಣ್ಣಿಗೆ ಕಾಣಲ್ಲ. ಯಾಕೆ ಹೇಳೋ? ಕಣ್ಣಿಗೂ ಸಾಕ್ಷಿಯಾಗಿದ್ದಾನೆ, ಬುದ್ಧಿಗೂ ಸಾಕ್ಷಿಯಾಗಿದ್ದಾನೆ. ಒಳಗಿದ್ದೆಲ್ಲರೂ ನೋಡೋನು, ಕಣ್ಣು ಮನಸ್ಸನ್ನು ನೋಡ್ತಾನ? ಯಾಕೆ ನೋಡಲ್ಲ? ಒಳಗಿದೆ ಮನಸ್ಸನ್ನು ಬುದ್ಧಿಯನ್ನು ನೋಡುವನು, ಅವನ್ನ ಕಣ್ಣಿ ನೋಡೋಕ್ಕಾಗತ್ತೆ? ಆಗಲ್ಲ. ಸೂಕ್ಷ್ಮ. ಇನ್ನೊಂದು ನಿರವಯವ, ಅವಯವದ ಸ್ಪೇರ್ ಪಾರ್ಟ್ಸ್, ಬಿಡಿ ಭಾಗವಿಲ್ಲ. ಈ ಆಕಾಶಕ್ಕೂ ಬಿಡಿ ಭಾಗ ಇಲ್ಲ. ಆಕಾಶಕ್ಕೂ ಪರಮಾತ್ಮಕ್ಕೂ ಸಾಮ್ಯತೆ ಹೇಳ್ತಾ ಇದ್ದಾರೆ. ಈ ಆಕಾಶವು ಕಣ್ಣಿ ಕಾಣಲ್ಲ, ಪರಮಾತ್ಮನು ಕಣ್ಣಿ ಕಾಣಲ್ಲ. ಈ ಆಕಾಶಕ್ಕೆ ಅವಯವ ಇಲ್ಲ, ಪರಮಾತ್ಮಗೂ ಅವಯವ ಇಲ್ಲ. ಈ ಆಕಾಶ ಎಲ್ಲೋ ಕಡೆಯಲ್ಲಿ ಇದೆ. ಎಲ್ಲ ಕಡೆ ಏನು ಹೆಸರು? ಆಕಾಶಕ್ಕೆ ಹೆಸರು. ಪರಮಾತ್ಮನು ಎಲ್ಲ ಕಡೆ ಇದೆ. ಇಷ್ಟು ಪರಮಾತ್ಮನಿಗೂ ಆಕಾಶಕ್ಕೂ ಸಾಮ್ಯತೆ. ವ್ಯತ್ಯಾಸ ಏನು? ಪರಮಾತ್ಮನಿಗೂ ಆಕಾಶಕ್ಕೂ ವೈಷಮ್ಯತೆ ಏನು? ವ್ಯತ್ಯಾಸ ಏನು? ಇದು ಅಚೇತನ, ಇದು ಚೇತನ. ಇದು ದೃಶ್ಯ, ಅದು ದೃಕ್ಕು. ವ್ಯತ್ಯಾಸ ಏನು ಹೇಳೋ? ದೃಕ್ಕು. ಇದು ಇನ್ನೊಂದು ಅಚೇತನ, ಚೇತನ. ಇನ್ನೊಂದು ಪ್ರತ್ಯಕ್ಕ ಒಳಗಿದೆ, ಅದು ಬಾಹ್ಯವಾಗಿದೆ. ಒಳಗಿದಾನೆ, ಅದು ಹೊರಗಿದೆ. ಅಂದ್ರೆ ಸಾಮ್ಯತೆ ವೈಷಮ್ಯತೆ ತಿಳ್ಕೋಬೇಕು. ಆಕಾಶಕ್ಕೂ ಪರಮಾತ್ಮನಿಗೂ ಸಾಮ್ಯತೆ ಏನೇನು, ವೈಷಮ್ಯತೆ ಏನೇನು, ಸಾಮ್ಯತೆ ಏನೇನೋ ಇದು. ಸೂಕ್ಷ್ಮತ್ವ, ನಿರವಯವತ್ವ, ಸರ್ವಗತತ್ವ, ಸಾಮ್ಯತ, ಪ್ರಿಯತ್ವ, ಚೇತನತ್ವ, ಪ್ರತ್ಯಕ್ತ್ವ, ದುಃಖ ಅಂತಸ್ಥತ್ವ, ಅದು ಈಗಗಳು. ತಸ್ಮಾತ್ ಇದರಿಂದ ಅಂದರೆ ಸೂಕ್ಷ್ಮ ನಿರವಯವ ಸರ್ವಗತ ಅನ್ನುವಂಥ ಈ ಒಂದು ಅಂಶದಿಂದ ಆಕಾಶದಂತೆಯೇ ಪರಮಾತ್ಮರತಕ್ಕವನು ಎಂಬುದಾಗಿ ಹೇಳಲ್ಪಟ್ಟಿದೆ. ಉಕ್ತ ಶಾಸ್ತ್ರೇಶು ಉಕ್ತ ಸಂಪ್ರದಾಯ ವಿದ್ಭಿ ಉಕ್ತ ಸಂಪ್ರದಾಯವನ್ನೆಲ್ಲವರಿಂದ ಹೇಳಲ್ಪಟ್ಟಿದೆ. ಜೀವೈಹಿ ಕ್ಷೇತ್ರಜ್ಞೈಹಿ ಘಟಾಕಾಶೈರಿವ, ಜೀವೈಹಿ ಕ್ಷೇತ್ರಜ್ಞೈಹಿ ಘಟಾಕಾಶೈರಿವ, ಘಟಾಕಾಶತುಲ್ಯೈಹಿ ಉದಿತಃ ಉಕ್ತಃ, ಘಟಾಕಾಶತುಲ್ಯೈಹಿ ಉದಿತಃ ಉಕ್ತಃ, ಸೇವ ಆಕಾಶ ಸಮಃ ಪರಃ ಆತ್ಮ, ಸೇವ ಆಕಾಶ ಸಮಃ ಪರಃ ಆತ್ಮ. ಆ ಆತ್ಮನು ಅಂದ್ರೆ ಪರಮಾತ್ಮನು. ಜೀವೈಹಿ ಜೀವರೂಪಗಳಿಂದ ಈ ಪ್ರಕಾರ ಅರ್ಥಿಯ ಅಲ್ಲೊಂದು ಜೀವ, ಇಲ್ಲೊಂದು ಜೀವ, ಇಲ್ಲೊಂದು ಜೀವ, ಇಲ್ಲೊಂದು ನಾನು 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 ಯಾರು ಅನ್ಕೋದು ಅವೆಲ್ಲ ಜೀವರು. ಆ ಜೀವರೂಪದ ಜೀವನೇ ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಅಂತ ಯಾಕೆ ಹೆಸರು? ಕ್ಷೇತ್ರಂ ಜಾನಾತಿ, ಕ್ಷೇತ್ರ ಅಂದ್ರೆ ಶರೀರ. ಇದನ್ನು ಶರೀರ ಕೌಂತೇಯ ಕ್ಷೇತ್ರ ಜೋವೇತು ತಂಪ್ರಾಹು, ಶರೀರ ಕ್ಷೇತ್ರ ಅದನ್ನು ಅರಿತಿವನು. ಆಪಾದತದ ಮಸ್ತಕ ಸಂತಾಪಯತಿ, ನೋಡ್ತಾ ಜನ ನೋಡ್ತಾ ಜನ. ಹಾಗಾಗಿ ಕ್ಷೇತ್ರಜ್ಞನನ್ನಿಸ್ಕೊಂಡ ಜೀವರೂಪದಿಂದ ಯಾವುದರಂತೆ ಈ ಮಹಾಕಾಶ ಘಟಾಕಾಶ ರೂಪದಿಂದ ಎದ್ಗೊಳ್ಳೋ ಹಾಗೆ. ಘಟಾಕಾಶ ತುಲ್ಯ, ತುಲ್ಯ ಅಂದ್ರೇನು? ಈಕ್ವಲ್, ಸಮಾನ. ಘಟಾಕಾಶ ಸಮಾನವಾಗಿ ಇದಾನೆ ಎಂಬುದಾಗಿ ಉದಿತ ಅಂದ್ರೆ ಉಕ್ತ ಹೇಳಲ್ಪಟ್ಟಿದ್ದಾರೆ. ಏನು? ಸೇವ ಸೇವಕ ಏವ ಪರಮಾತ್ಮ ಏವ ಆಕಾಶ ಸಮಃ ಪರಮಾತ್ಮ. ಬಲಮಟ್ಟಿಗೆ ಆಕಾಶಕ್ಕೆ ಈಕ್ವಲ್ ಆಗಿರ್ತಕ್ಕಂಥ ಪರಮಾತ್ಮನು ಈ ರೀತಿ ಇದ್ದಾನೆ ಎಂಬುದಾಗಿ ಹೇಳಲ್ಪಟ್ಟಿದ್ದಾನೆ ಅಂತದ್ದು. ಅಥವಾ ಇನ್ನೊಂದು ಅರ್ಥ ಮಾಡ್ತಾರೆ ಯಾವುದಕ್ಕೆ? ಉಕ್ತ ಅನ್ನಕ್ಕೆ.
ಘಟಾಕಾಶೈ ಯಥಾ ಆಕಾಶ ಉದಿತ ಉತ್ಪನ್ನ ಅಥವಾ ಘಟಾಕಾಶೈ ಯಥಾ ಆಕಾಶ ಉದಿತ ಉತ್ಪನ್ನ ಯಥಾ ಪರ ಜೀವಾತ್ಮಭಿಃ ಉತ್ಪನ್ನ ಯಥಾ ಪರ ಜೀವಾತ್ಮಭಿಃ ಉತ್ಪನ್ನ ಈ ಧಾತು ಯಾವುದು ಆ ಧಾತು ಯಾವುದು ಉಕ್ತ ಅನ್ನೋದು ಯಾವ ಧಾತು ಉದಿತ ಅನ್ನೋದು ಉತ್ಪನ್ನ ಅನ್ನೋದು ಧಾತು ಬೇರೆ ಅದಕ್ಕೆ ಘಟಾಕಾಶ ರೂಪದಿಂದ ಆಕಾಶ ಹೇಗೆ ಹುಟ್ಕೊಂಡಿದೆಯೋ ಹುಟ್ಕೊಂಡಿದೆ ಅಂತ ಉಂಟಾಗಿದೆ ನೋಡಿ ಒಂದು ಸೇರು ಕಡೆಗೆ ಇದು ಮೂರು ಸೇರು ಇದು ಅರ್ಧ ಪಾವು ಇದು ಎರಡು ಸೇರು ಎರಡು ಪಾವು ಘಟಾಕಾಶ ರೂಪದಿಂದ ಉಂಟಾಗ್ಬಿಡ್ತು ಅಂತ ಉಂಟಾಗಿಲ್ಲ ಘಟಾಕಾಶ ರೂಪದಿಂದ ಉಂಟಾಗಿದೆ ಅಂತ ಇದು ಆ ರೀತಿ ಜೀವಾತ್ಮ ರೂಪದಿಂದ ಉಂಟಾದವನಾಗಿದ್ದಾನೆ ಪರಮಾತ್ಮನು ಅವನೇ ಜೀವರೂಪದಿಂದ ಅನೇನ ಜೀವೇನ ಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಪರಮಾತ್ಮ ಚಂದ್ರ ಹೇಳ್ಕೊಂಡ್ಬಿಟ್ಟಿದ್ದಾನೆ ನಾನು ಇಲ್ಲಿಂದ ಹೊಕ್ಕಿಬಿಟ್ಟು ಒಳಗೆ ಹೋಗಿ ಜೀವರೂಪದ ಹೊಕ್ಕಿಬಿಟ್ಟು ನಾಮನ ಬಿಡುಗಡೆ ಮಾಡ್ತೀನಿ ಜೀವಾತ್ಮನಾಂ ಪರಸ್ಮಾದ್ ಆತ್ಮನಃ ಉತ್ಪತ್ತಿ ಯಾ ಶೂಯತೆ ವೇದಾಂತೇಶು ಜೀವಾತ್ಮನಾಂ ಪರಸ್ಮಾದ್ ಆತ್ಮನಃ ಉತ್ಪತ್ತಿ ಯಾ ಶೂಯತೆ ವೇದಾಂತೇಶು ಸಾ ಮಹಾಕಾಶಾತ್ ಸಾ ಮಹಾಕಾಶಾತ್ ಘಟಾಕಾಶೋತ್ಪತ್ತಿ ಸಮಾ ಘಟಾಕಾಶೋತ್ಪತ್ತಿ ಸಮಾ ನ ಪರಮಾರ್ಥತಃ ಇತ್ಯಭಿಪ್ರಾಯಃ ಪರಮಾರ್ಥತಃ ಇತ್ಯಭಿಪ್ರಾಯಃ ವೇದಾಂತಗಳಲ್ಲಿ ವೇದಾಂತೇಶು ಇತ್ಯುಕ್ತೆ ಉಪನಿಷತ್ಸು ಇತ್ಯಸಃ ಕುತಃ ವೇದಾಂತಾಃ ಇತ್ಯುಚ್ಯಂತೆ ಪ್ರಾಯೇಣ ವೇದಾನಾಂ ಅಂತಿಮೇ ಭಾಗೇ ವರ್ತಂತೆ ಉಪನಿಷದಃ ಇತ್ಯತಃ ಉಪನಿಷದಾಂ ವೇದಾಂತಾಃ ಇತ್ಯುಚ್ಯಂತೆ ಬ್ರಾಹ್ಮಣ ಸಂಹಿತ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ತಿಳಿದಿರುತ್ತೆ ಇನ್ನೊಂದು ವೇದಾಂತ ವೇದವನ್ನು ಅಂತ ಮಾಡೋದು ಇಲ್ಲಾಲು ಮಾಡೋದು ಅದ ವೇದ ಅಂತ ಅಲ್ಲ ತಿರುಳು ಸಾರ ಜಿಸ್ಟ್ ಯಾವುದು ಆತ್ಮಜ್ಞಾನ ತತ್ವಚಾರ ವೇದಾಂತಗಳಲ್ಲಿ ಜೀವಾತ್ಮರುಗಳಿಗೆ ಪರಮಾತ್ಮನಿಂದ ಉತ್ಪತ್ತಿಯನ್ನು ಎಲ್ಲಿ ಹೇಳತ್ತೋ ಎಲ್ಲಿ ಹೇಳುತ್ತೆ ಯಥಾ ಅಗ್ನೇ ಕ್ಷುದ್ರಾ ವಿಸ್ಫುಲಿಂಗಾ ವಿಚರಂತಿ ಏಮೇವ ಅಸ್ಮಾದಾತ್ಮನ ಸರ್ವೇ ಲೋಕಾ ಸರ್ವೇ ದೇವಾ ಸರ್ವೇ ಪ್ರಾಣಾ ಸರ್ವೇ ಆತ್ಮನೋ ವಿಚರಂತಿ ತದೇ ತತ್ಸತ್ಯ ಸತ್ಯಂ ಪ್ರಾಣ ಆತ್ಮನ ವಿಚರಂತಿ ಇದೆ ಮುಂಡಕದ್ರು ಯಥಾ ಸುದೀಪ್ತ ಪಾವಕಾ ವಿಸ್ಫುಲಿಂಗಾ ಸಹಸ್ರ ಸ ಪ್ರಭವಂತೆ ಸ್ವರೂಪ ಜೀವ ವೇದಾಂತಗಳಲ್ಲಿ ಜೀವಾತ್ಮರುಗಳ ಉತ್ಪತ್ತಿಯನ್ನ ಪರಮಾತ್ಮನಿಂದ ಜೀವಾತ್ಮಗಳ ಉತ್ಪತ್ತಿಯನ್ನ ವೇದಾಂತಗಳಲ್ಲಿ ಏನ್ ಕೇಳಬರ್ತಾ ಇದೆ ಅದನ್ನ ಹೇಗೆ ಹೊಂದಿಸ್ಕೋಬೇಕಪ್ಪ ಅಂತಂದ್ರೆ ಮಹಾಕಾಶದಿಂದ ಘಟಾಕಾಶ ಉತ್ಪತ್ತಿಯಾಗುವ ಹಾಗೆ ಉತ್ಪತ್ತಿ ಆಗುತ್ತೆ ಅದಕ್ಕೆ ಸಮಾನವಾದದ್ದು ಅದಕ್ಕೆ ಸಮಾನವಾದದ್ದು ಏನಾಯ್ತು ನ ಪರಮಾರ್ಥದ ನಿಜವಾಗಿಲ್ಲ ಅಂದ್ರು ಆಕಾಶ ಹುಟ್ಬಿಟ್ಟಿದೆ ಇಲ್ಲಿ ಈ ಹಾಲಾಗಿ ನಾಳೆ ಗೋಡೆ ತೆಗೆದು ಹೋಗ್ಬಿಟ್ಟು ಆಕಾಶ ನಾಶ ಆಗತ್ತಾ ಅಂದ್ರೆ ಸರ್ಕೊಳತ್ತ ಆ ಕಡೆಗೆ ಆ ಕಡೆ ಜರ್ಕೊಂಡು ಬಂದಿದೆಯೋ ಆ ಕಡೆ ಸರ್ಕೊಳತ್ತೋ ಹಾಗೆ ಇದೆಯೋ ಅಥವಾ ಈಗ ಬೌಂಡ್ ಇದಾಗಿದೆಯೋ ಅದಕ್ಕೆ ಅವತ್ತೆ ಬಂದಿದೆಯೋ ಗೋಡೆಯಿಂದ ನಾವು ಅಳತೆ ಹೇಳ್ತಿದ್ವಿ ವಸ್ತು ಆಕಾಶಕ್ಕೆ ಅಳತೆ ಇಲ್ಲ ಆ ರೀತಿ ಜೀವನಿಗಾನಲ್ಲ ಚೇತನಗಳಿಗೆ ಸಾಕ್ಷಾತ್ ಪರಮಾತ್ಮನೇ ಜೀವರೂಪದಿಂದ ಅಲ್ಲಿ ದ್ರಷ್ಟು ಶೋತು ಮಂತ್ರೋತ್ಸಾ ಇದ್ದಾನೆ ವಾಸ್ತವಾಗಿ ಅವನು ಪರಮಾತ್ಮನಿಗೆ ಬೇರೆ ಅಲ್ಲ ಎಂಬುದಾಗಿ ಅಭಿಪ್ರಾಯ ಸಾಕು ಇಲ್ಲಿ ಸಣ್ಣ 9 ಗಂಟೆ ಆಯಿತು ಅದ್ಭುತವಾಗಿದೆ ಈ ಮಾಂಡೂಕ್ಯ ಭಾಷ್ಯ ಸರಿಯಾಗಿ ಸಮಾಧಾನದ ಲಕ್ಷ್ಯ ಬಿಟ್ಟು ಕೇಳಿ ಅನುಸಂಧಾನ ಮನನ ಮಾಡಿದರೆ ಕೇಳ್ತಾ ಕೇಳ್ತಾ ಮುಕ್ತ ಆಗ್ಬಿಡ್ತೀವಿ ಅದರಲ್ಲಿ ಅನುಮಾನವೇ ಇಲ್ಲ ಆ ಕೇಳ್ತಾ ಕೇಳ್ತಾ ಕೇಳಿ ಹೋಗಿ ನಿಲ್ಲಿಸ್ಬಿಡ್ತಾರೆ ಗೋಡುಪಾದ ನಮ್ಮನ್ನು ಕರ್ಕೊಂಡೋಗಿ ಆ ಕತ್ತು ಉಳುಕಿದವರಿಗೆ ಅದೇನು ಮಾಡ್ತಾರಂತ ಲಟಿಕೆ ತೆಗಿಬೇಕು ಆ ಲಟಿಕೆ ತೆಗಿಬೇಕಾದ್ರೆ ಅವ್ರು ಬಿಗ್ಗೆ ಹಿಡ್ಕೊಂಡ್ಬಿಟ್ಟಿರ್ತಾರೆ ಆಗಲಾಗಲ್ಲ ಅಂತ ಅವ್ರು ಲಟಿಕೆ ತೆಗಿಬೇಕು ಸ್ವಲ್ಪ ಲೂಸ್ ಬಿಡಬೇಕು ಲೂಸ್ ಬಿಡದೆ ಹೋದ್ರೆ ಅವ್ರ ಲಟಿಕೆ ತೆಗಿಯೋಕ್ಕಾಗಲ್ಲ ಅವ್ರು ಏನು ಮಾಡ್ತಾರೆ ನಮ್ಮನ್ನು ಕೂಡಿಸ್ಕೊತಾರೆ ಎಣ್ಣೆ ಹಚ್ತಾರೆ ಏನು ವಿಷಯ ಮಾಡಬೇಡ ಗಾಬರಿ ಇಟ್ಕೋಬೇಡ ಏನು ಮಾಡೋದು ನಿಮಗೆ ಏನು ವಿಷಯ ಮಾಡೋದು ಹೇಳಿ ಅವರ ಮಾತನ್ನ ನಂಬ್ಕೊಂಬಿಟ್ಟು ಎಣ್ಣೆ ಹಚ್ಚಿ ಒಂದು 5 ನಿಮಿಷ ಎಣ್ಣೆ ಹಚ್ಚ ಕತೆ ಕೇಳ್ತಾರೆ ಯಾವತ್ತಿನ ಉಳುಕ್ತು ಏನಾಯ್ತು ಏನಾಗ್ತದೆ ಹೇಗೇಗಾಗುತ್ತೆ ರಾತ್ರಿ ಹೆಂಗಾಗುತ್ತೆ ಇಲ್ಲ ಕತೆ ಕೇಳ್ಬಿಟ್ಟು ನಮ್ಮ ಮನಸ್ಸನ್ನು ಡೈವರ್ಟ್ ಮಾಡ್ತಾರೆ ಡೈವರ್ಟ್ ಮಾಡ್ಬಿಟ್ಟು ನಾವು ಯಾವಾಗಲೂ ಲೂಸ್ ಮಾಡ್ತೀವಿ ಅವ್ರಿಗೆ ಗೊತ್ತಾಗಲ್ಲ ಡಟಕ್ಕನಿಗೆ ಅಂದ್ಬಿಡ್ತಾರೆ ಅವ್ರು ಅಂದ್ಬಿಡ್ತು ಅಂದ್ರೆ ಸತ್ಯೇ ಕಿಚ್ಕೋತಾನೆ ಆದರೆ ಮರುಕ್ಷಣಕ್ಕೆ ರಿಲೀಫ್ ಆಗ್ಬಿಡುತ್ತೆ ಲಟಕೆ ಬಂದ್ಬಿಡ್ತು ಅಂದ್ರೆ ಅಯ್ಯೋ ಸರಿ ಆಯ್ತು ಅಂತಾರೆ ಹಂಗೆ ನಮ್ಮನ್ನ ಮೆಲ್ಲ ಕರ್ಕೊಂಡು ಕರ್ಕೊಂಡು ಅದ್ದು ಬಿಡ್ತಾರೆ ಅದ್ದಿದಾಗ ನಮ್ಗೆ ಅಯ್ಯಪ್ಪ ಬೆಚ್ಚಿದಂಗೆ ಆಗುತ್ತೆ ಆಮೇಲೆ ಅಪ್ಪ ಎಂಥ ಸ್ವಲ್ಪ ಅದ್ದು ಬಿಟ್ರು ನಮ್ಮನ್ನ ಬ್ರಹ್ಮ ಮಾಡಿಬಿಟ್ರು ಕಣ್ರಿ ನಮ್ಮನ್ನ ಪಾಪಿಯನ ಪರಮಾತ್ಮನಾಗಿ ಮಾಡಿಬಿಟ್ಟ
ಪರಮಾರೂಢನಾಗಿ ಮಾಡಿಬಿಟ್ರು ಶಂಕರಾಚಾರ್ಯರನ್ನು ಹಾರಿದ ಹಾಗೆ ತಗೊಂಡೋಗಿ ನಮ್ಮನ್ನು ಪರಮಾತ್ಮ ಸ್ಥಾನ ಏರಿಬಿಟ್ಬಿಡ್ತಾರೆ. ಸ್ವಲ್ಪ ನಾವು ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕು. ಅವ್ರು ರೆಡಿಯಾಗಿದ್ದಾರೆ, ನಾವೇ ಈ ಲಟಿಕೆ ತೆಗೆಸ್ಕೊಳ್ಳೋರು ಹೇಗೆ ಒದ್ದಾಡ್ತಾರೋ ಹಾಗೆ ನಾವು ಒಲ್ಲೆ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ವಿ. ಓ ಪ್ರಶ್ನೆ ಇದೆಯಾ ಎಲ್ಲೋ? ಇಲ್ಲ ಟಿಕ್ ಕೊಡೋ ಸರ್, ಬುಗ್ಗ ಬರ್ತಿಲ್ಲ. ನಂಗೆ ಅದು ಆಕಾಶದ ಪರಮಾತ್ಮದ ಡಿಫ್ರೆನ್ಸ್ ಹೇಳಿದ್ರಲ್ಲ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಆಕಾಶ ನಿರವಯವ ಸೂಕ್ಷ್ಮ ವ್ಯಾಪಕ ಅನ್ನೋ ಅಂಶದಲ್ಲಿ ಈಕ್ವಲ್. ಅದು ಆಕಾಶ ಅಚೇತನ, ಆಕಾಶ ಬಾಹ್ಯ ಹೊರಗಡೆ ಇದೆ ನಮಗಿಂತ. ಆಕಾಶ ಮತ್ತೆ ದೃಶ್ಯ ಅರಿವಿಗೆ ಗೋಚರವಾಗುತ್ತೆ, ಆಬ್ಜೆಕ್ಟ್ ಆಬ್ಜೆಕ್ಟ್ ಆಗಿದೆ, ಹೊರಗಡೆ ಇದೆ, ಅಚೇತನವಾಗಿದೆ, ಹುಟ್ಟಿದೆ ಶಾಸ್ತ್ರದಿಂದ ಹುಟ್ಟಿದೆ ಅಂತ. ಅದ ನಮ್ಮ ಸ್ವರೂಪ ಚೇತನ ಒಳಗಿದೆ ಮತ್ತೆ ಪ್ರಿಯವಾಗಿದೆ, ಅತ್ಯಂತ ಪ್ರಿಯತಾ. ಆಕಾಶ ಬಾಹ್ಯ, ಇದು ವ್ಯತ್ಯಾಸ. ಸಾಮ್ಯತೆ ಏನೋ, ಸಾಮ್ಯತೆ ಗೊತ್ತಾಯ್ತಾ? ಸಾಮ್ಯತೆ ಏನೋ, ಸಾಮ್ಯತೆ ಹೇಳಿ. ಮೂರು ಸಾಮ್ಯತೆ, ಮೂರು ವೈಷಮ್ಯತೆ, ಸಾಮ್ಯತೆ ಮೂರು ಎಲ್ಲ ಕಡೆ ಇದೆ ಅಂತ ಹೇಳಿದ್ರಿ. ಒಂದು ಆಕಾಶ ಎಲ್ಲ ಕಡೆ ಇದೆ, ಸರ್ವಗತ ಸಾಮ್ಯತೆ ಒಂದಾಯ್ತು. ಎರಡನೇದು ಸ್ಪೇರ್ ಪಾರ್ಟ್ಸ್ ಇಲ್ಲ, ಸ್ಪೇರ್ ಪಾರ್ಟ್ಸ್ ಇಲ್ಲ, ಕರೆಕ್ಟ್. ಸೆಕೆಂಡ್, ಮೂರನೇದು ಯಾವುದು? ಸೂಕ್ಷ್ಮ, ಇಂದ್ರಿಯ ಗೋಚರವಾಗಲ್ಲ, ಕಣ್ಣು ಕಾಣಲ್ಲ, ಕಣ್ಣು ಕಾಣ. ಇದು ಮೂರು ಬ್ರಹ್ಮಕ್ಕೂ ಅದಕ್ಕೂ ಈಕ್ವಲ್. ಇನ್ಮೂರು ಇದೆಯಲ್ಲ, ಚೇತನತ್ವ, ಪ್ರಿಯತ್ವ, ಅಂತಸ್ಥತ್ವ, ಅದು ವ್ಯತ್ಯಾಸ. ಹೋಗೋಣ ಮುಂದಕ್ಕೆ. ಓಂ ಶನ್ನೋ ಮಿತ್ರಶ್ಚಂ ವರುಣಃ ಶನ್ನೋ ಭವತ್ವರ್ಯಮಃ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ.